ಕರ್ನಾಟಕ ಜನತೆಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಕರ್ನಾಟಕ ನಾನು ಇವತ್ತು ಉತ್ರಳ್ಳಿ ಮೇನ್ ರೋಡ್ ಅಲ್ಲಿ ಇರುವಂತ ಒಂದು ಆರ್ಟ್ ಅಂಡ್ ಕ್ರಾಫ್ಟ್ ಅನ್ನೋ ಒಂದು ಜಾಗದಲ್ಲಿ ಇದ್ದೀನಿ ಈ ಜಾಗದಲ್ಲಿ ನಮ್ಮ ಮನೆಯ ಅಂದನ ಹೆಚ್ಚಿಸೋದಿಕ್ಕೆ ಏನೇನೆಲ್ಲ ವಸ್ತುಗಳು ಬೇಕು ಅದೆಲ್ಲ ಸಿಗುತ್ತೆ ಅದು ಕೂಡ ಕಡಿಮೆ ಬೆಲೆಯಲ್ಲಿ ಚೀಪೆಸ್ಟ್ ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂತ ವಸ್ತುಗಳು ನಮಗೆ ಈ ಜಾಗದಲ್ಲಿ ಸಿಗುತ್ತೆ ಏನೇನೆಲ್ಲ ವಸ್ತುಗಳು ಇಲ್ಲಿದೆ ಎಷ್ಟು ಪ್ರೈಸ್ ಇದೆಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ಈ ಅಂಗಡಿಯ ಮಾಲೀಕರಾದಂತ ಶಿವಕುಮಾರ್ ಸರ್ ನ ಪರಿಚಯ ಮಾಡಿಸ್ತೀನಿ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ಸರ್ ನಾನು ಇದೇ ಏರಿಯಾದಲ್ಲಿ ಇರೋದ್ರಿಂದ ನಾನು ಈ ಅಂಗಡಿನ ನಾನು ತುಂಬ ಸತಿ ನೋಡಿದ್ದೆ ಸೊ ನಾನು ಕೆಲವೊಂದು ಐಟಮ್ಸ್ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ ನನಗೆ ಇಲ್ಲಿ ಚೀಪೆಸ್ಟ್ ಪ್ರೈಸ್ ಅನಿಸುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಇರುವಂಥ ವಸ್ತು ಸಿಗುತ್ತೆ ಅಂತ ಅನಿಸುತ್ತೆ ಸೊ ನಮ್ಮ ಜನಗಳು ನಿಮ್ಮ ಅಂಗಡಿಗೆ ಯಾಕೆ ಬರಬೇಕು ಸರ್ ಮ್ಯಾಮ್ ಕಲೆಕ್ಷನ್ಸ್ ನಿಮಗೆ ತುಂಬ ಚೆನ್ನಾಗಿದೆ ಓಕೆ ನಮಗೆ ಅಮೆಝಾನಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಆನ್ಲೈನ್ಸಲ್ಲೆಲ್ಲ ನಾವೇನು ಪರ್ಚೇಸ್ ಮಾಡ್ತೀವಲ್ಲ ಅದಕ್ಕಿಂತ ನಿಮಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಆಯ್ತಂದ್ರೆ ನಿಮಗೆ ಟಚ್ ಆ್ಯಂಡ್ ಫೀಲ್ ಸಿಗಲ್ಲ ನಿಮಗೆ ನನ್ನ ಹತ್ರ ಒಂದು 600-700 ಮಾಡಲ್ಸ್ ಇದೆ ಎಲ್ಲ ಮಾಡಲ್ಸನ್ನು ವಿತ್ ಟಚ್ ಫೀಲ್ ಮಾಡ್ಬೋದು ಮತ್ತು ಆನ್ಲೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮಾಡಲ್ ಸೈಜ್ ಬಂದ್ಬಿಟ್ಟು 3 ಸೈಜ್ ಬರುತ್ತೆ ಸ್ಮಾಲು ಬಿಡ್ಗು ಮೀಡಿಯಂ ಅಂದ್ಬಿಟ್ಟು ಅದನ್ನು ಯಾವ ಸೈಜನ್ನು ನೀವು ಅಪ್ಲೋಡ್ ಮಾಡಿರ್ತಾರೆ ನಿಮ್ಗೆ ಯಾವ ಸೈಜ್ ಬರುತ್ತೆ ಅಂತ ಗೊತ್ತಾಗಲ್ಲ ಮತ್ತೆ ನಮ್ಮ ಹತ್ರ ಏನಂದ್ರೆ ಸರ್ ಗಿಫ್ಟ್ ರಾಪರ್ ಕೂಡ ನಾವು ಮಾಡಿಕೊಡ್ತೀವಿ ಕಡಿಮೆ ಬಜೆಟ್ ಇಂದ ಫುಲ್ ಹೈ ಬಜೆಟ್ ವರೆಗೂ ಇದೆ ಬಜೆಟ್ ನ ಒಂದೊಂದು ನೋಡ್ತಾ ಹೋಗೋಣ ಸರಿ ಸರ್ ಇವಾಗ ನಾವು ನೋಡ್ತಾ ಹೋಗೋಣ ನಿಮ್ಮ ಶಾಪ್ ಅಲ್ಲಿ ಏನೇನೆಲ್ಲ ವೆರೈಟೀಸ್ ವಸ್ತುಗಳಿದೆ ಆ ಮೆಟೀರಿಯಲ್ ಏನು ಕೆಲವೊಂದು ಡೌಟ್ಸ್ ನನಗೂ ಇದೆ ಮತ್ತೆ ನಮ್ಮ ವೀಕ್ಷಕರಿಗೂ ಇದೆ ಅದೇನ್ ಮೆಟೀರಿಯಲ್ ಯಾವ ತರ ಏನಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ ಸರ್ ಮೊದಲನೇದಾಗಿ ಇಲ್ಲಿ ಕೃಷ್ಣನ ಇಟ್ಟಿದ್ದೀರಾ ಎಷ್ಟು ಫೀಟ್ ಇದೆ ಸರ್ ಇದು ಈ ಕೃಷ್ಣ ಬಂದ್ಬಿಟ್ಟು ನಿಮ್ಗೆ 28 ಇಂಚ್ ಬರುತ್ತೆ ಅಂದ್ರೆ 2 ಫೀಟ್ 4 ಇಂಚಸ್ ಎಕ್ಸ್ಟ್ರಾ ಬರುತ್ತೆ ಓಕೆ ಮತ್ತೆ ಇದರಲ್ಲಿ ವಿಶೇಷ ಏನಂದ್ರೆ ಮೇಡಮ್ ಇದು ಫಿಗರ್ಸ್ ಏನ್ ಬರುತ್ತಲ್ಲ ಇದು ನೋಡಿ ಈ ಫಿಗರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಫೈಬರ್ ಅಲ್ಲಿ ನಾವು ಮಾಡಿರೋದು ಇದನ್ನ ನೀವು ಮೆಟಲ್ ಅಲ್ಲಿ ಮಾಡಿದ್ರೆ ನಾವು ಬ್ರಾನ್ಸ್ ಅಲ್ಲಿ ಮಾಡಿದ್ರು ಕೂಡ ಈ ತರ ಫಿನಿಶಿಂಗ್ಸ್ ಕೊಡಲ್ಲ ಈ ಫಿನಿಶಿಂಗ್ಸ್ ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ನೀವು ಯಾವ್ದೇ ಅಡಲ್ಸ್ ನೋಡಿದ್ರು ಕೂಡ ಈ ಫಿನಿಶಿಂಗ್ ಬರಲ್ಲ ಮೇಡಮ್ ನಿಮಗೆ ಓಕೆ ನಾವು ಮುಂದೆ ಏನು ಎಷ್ಟು ಡಿಸೈನ್ ನೋಡ್ತಾ ಇದೀವಿ ಹಿಂದೆ ಕೂಡ ಡಿಸೈನ್ಸ್ ಬರುತ್ತೆ ನಾವು ಬ್ರಾನ್ಸ್ ಅಲ್ಲಿ ಮಾಡಿಸಿದ್ರು ಕೂಡ ನಿಮ್ಗೆ ಈ ತರ ಡಿಸೈನ್ಸ್ ಬರಲ್ಲ ಬ್ಯಾಕ್ ಅಲ್ಲಿ ಏನು ಕಾಣಲ್ಲ ಮಾಡಲ್ಲ ಬಿಡಿ ಅಂತ ಹೇಳ್ಬಿಡ್ತಾರೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಇದು ಮೆಟಲ್ ಅದು ಮೆಟಲ್ ಓಕೆ ಇದನ್ನ ಏನ್ ಸರ್ ಮಂಕೀಸ್ ಇದು ಮ್ಯಾಮ್ ನಮ್ಮ ಗಾಂಧೀಜಿ ತಾತ ಹೇಳಿದರಲ್ಲ ಕೆಟ್ಟದನ್ನ ನೋಡ್ಬೇಡ ಕೆಟ್ಟದನ್ನ ಕೇಳ್ಬೇಡ ಕೆಟ್ಟದನ್ನ ಮಾತಾಡ್ಬೇಡ ಸೊ ನಿಮ್ಮನೆಗೆ ಈ ತರ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬನ್ನಿ ಖಂಡಿತ ನಿಮಗೆ ಸಿಗುತ್ತೆ ಇದು ಸೊ ಎಲ್ಲಾನು ಮೆಟಲ್ ಏನಾ ಸರ್ ಹೌದು ಮ್ಯಾಮ್ 90% ಮೆಟಲ್ ಬರುತ್ತೆ ಮೇಡಮ್ ಓಕೆ ಅಂದ್ರೆ ಬಿದ್ರು ಕೂಡ ಏನು ಒಡೆದೋಗಲ್ಲ ಡ್ಯಾಮೇಜ್ ಆಗಲ್ಲ ಓಕೆ ಸರ್ ನನಗೆ ನಿಮ್ಮ ಶಾಪಲ್ಲಿ ನೋಡ್ತಿದ್ರೆ ಯಾವುದನ್ನ ಕೇಳಬೇಕು ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಾನೇ ಕನ್ಫ್ಯೂಸ್ ಮೈಂಡ್ ಅಲ್ಲಿ ಇದ್ದೀನಿ ಸೊ ನೀವೇ ಒಂದ್ಸತಿ ನಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್ ನಾನು ಒಂದ್ಸರಿ ಒಂದು ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸರ್ ಈ ಮರ ಬರುತ್ತೆ ಈ ಮರಲ್ಲಿ ನಿಮಗೆ ಕ್ರಿಸ್ಟಲ್ ಗ್ಲಾಸ್ ಬರುತ್ತೆ ಮತ್ತು ವಿತ್ ಬ್ರೌನ್ ಕಲರ್ ರಿಸ್ಟ್ರಿಕ್ಷನ್ ಮಾಡಿರೋದ್ರಿಂದ ಬಿಗ್ ಬ್ಯಾಕ್ ಅಂಡ್ ಲೈಟ್ ಬರುತ್ತೆ ಇದು ಫೋಲ್ಡಬಲ್ ಟ್ರೀ ಬರುತ್ತೆ ಅಂದ್ರೆ ಸರ್ ಡೋರ್ ಮಧ್ಯೆ ಹಾಕೊಂಡ್ರು ಕೂಡ ಡಬಲ್ ಡೋರ್ ಫೋಲ್ಡ್ ಆಗುತ್ತೆ ಅನ್ನೋ ರೀತಿನೂ ಇರುತ್ತೆ ಇದು ಫೋಲ್ಡ್ ಆಗುತ್ತೆ ಫೋಲ್ಡ್ ಆಗುತ್ತೆ ಹಂಗಾಗಿ ನಿಮ್ಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ವಿತ್ ಬ್ಯಾಕ್ ಅಂಡ್ ಲೈಟ್ ಬರುತ್ತೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಪಿಕಾಕು ಪಿಕಾಕ್ ಬಂದ್ಬಿಟ್ಟು ಇದು 4.6 ಅನ್ನ ಬರುತ್ತೆ ಹೈಟ್ ಅಲ್ಲಿ ವಿಡ್ತ್ ಅಲ್ಲಿ 2 ಫೀಟ್ ಬರುತ್ತೆ ಬ್ಯಾಕ್ ಅಂಡ್ ಲೈಟ್ ಬರುತ್ತೆ ನಿಮ್ಗೆ ಕಲರ್ ಕಾಂಬಿನೇಷನ್ ಕೂಡ ನ್ಯಾಚುರಲ್ ಪಿಕಾಕ್ ಏನ್ ನೀವು ಮ್ಯಾಕ್ಸಿಮಮ್ ಕಲರ್ ಬರುತ್ತೆ ಅದೇ ಕಲರ್ನ ನಾವು ಮಾಡಿದೀವಿ ಇದನ್ನೆಲ್ಲ ಕ್ರಿಸ್ಟಲ್ ಮಾಡಿರೋದ್ರಿಂದ ಕ್ರಿಸ್ಟಲ್ ಗ್ಲಾಸ್ ಅಲ್ಲಿ ನೀವು ಫೋಕಸ್ ಲೈಟ್ ಬಿಟ್ಟರು ಕೂಡ ನಿಮ್ಗೆ ಹೈಲೈಟ್ ಆಗಿ ಕಾಣುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಇದು ಮಾಮೂಲಿ ಕೋಳಿಗಳೆಲ್ಲ ಏನ್ ಬರುತ್ತೆ ನಮ್ದು ಕೋಳಿ ಶಾಪ್ ಗಳಲ್ಲಿ ತುಂಬಾ ಮೂವ್ಮೆಂಟ್ ಆಗ್ತಾ ಇದೆ ನನಗೆ ಹೌದಾ ಇದನ್ನ ಹೊರಗಡೆ ಡಿಸ್ಪ್ಲೇ ಇಟ್ಕೊಂಡ್ರೆ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಓಕೆ ಓಕೆ ಇದೆಲ್ಲ ಏನು ಲೈಟ್ ಬರಲ್ಲ ಅಲ್ಲ ಇದೆಲ್ಲ ಲೈಟ್ಸ್ ಬರಲ್ಲ ಮ್ಯಾಮ್ ಇದು ಗಾರ್ಡನ್ ಅಲ್ಲೆಲ್ಲ ಇಟ್ಕೋಬಹುದು ಆರಾಮಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಾರ್ಡನ್ ಅಲ್ಲಿ ಇಡಕ್ಕೆ ನೆಕ್ಸ್ಟ್ ಇದು ಸ್ಮಾಲ್ ಗಣೇಶ ಬರುತ್ತೆ ವಿತ್ ಫ್ಲವರ್ಸ್ ಗಣೇಶ ಅಂತ ನಾವು ಹೇಳ್ತೀವಿ ಇದರಲ್ಲೂ ಕೂಡ ಲೈಟ್ಸ್ ಬರುತ್ತೆ ಲೈಟ್ಸ್ ಬರುತ್ತೆ ಇವಾಗ ಆನ್ ಮಾಡೋದು ಬೇಡ ಅಲ್ಲ ಒಂದೇ ಸಲ ಲೈಟ್ ಆನ್ ಮಾಡ್ಬಿಟ್ಟು ಒಂದ್ ಶಾಟ್ ಅನ್ನ ನಾವು ಬೇಕಾದ್ರೆ ರಿವ್ಯೂ ಮಾಡ್ಕೋಣ ಇದು ನಮ್ದು ನವರಾತ್ರಿಗೆ ಸ್ಪೆಷಲ್ ಅಂತ ಬರುತ್ತೆ ಮೇಡಮ್ 9 ಮ್ಯೂಸಿಷಿಯನ್ಸ್ ಇರ್ತಾರೆ ಇದರಲ್ಲಿ ಇದ್ರಲ್ಲಿ ಲೈಟ್ಸ್ ಕೂಡ ಏನಾಗುತ್ತೆ ಅಂದ್ರೆ ನಿಮ್ಗೆ ಆಲ್ಟರ್ನೇಟ್ ಲೈಟ್ಸ್ ಬರುತ್ತೆ ಡಿಮಾಂಡಿಪ್ ಲೈಟ್ಸ್ ಬರುತ್ತೆ ಇದು ಕೂಡ ಚೆನ್ನಾಗಿ ಕಾಣುತ್ತೆ ಇದನ್ನು 4 ಪೀಸ್ ಬರುತ್ತೆ 4 ಪೀಸ್ ಅಲ್ಲಿ 90% ಇದನ್ನು ಮ್ಯೂಸಿಷಿಯನ್ಸ್ ಬರುತ್ತೆ ವಿತ್ ಲೈಟ್ ಬರುತ್ತೆ ನಿಮ್ಗೆ ಅದು ನೆಕ್ಸ್ಟ್ ಫ್ಲವರ್ ಅಂತ ಹೇಳಿದ್ರೆ ಅದನ್ನು ಸ್ಮಾಲ್ ಸೈಜ್ ಬರುತ್ತೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಲಿವಿಂಗ್ ರೂಮ್ಸ್ ಅಲ್ಲಿ ಈ ತರದ ಹಾಕೊಂಡಿರ್ತಾರೆ ಹೌದು ಮ್ಯಾಮ್ ಸೋ ಬ್ಯಾಕ್ ಸೈಡ್ ಸೋಫಾ ಬ್ಯಾಕ್ ಸೈಡ್ ಸೋಫಾದಲ್ಲಿ ಹೆಡ್ ಬೋರ್ಡ್ ಇಂದ ನಾವು ಬೆಡ್ ರೂಮ್ ಬಂತವ್ರೆ ಹೆಡ್ ಬೋರ್ಡ್ ಇಂದ ಅಥವಾ ಹೆಡ್ ಬೋರ್ಡ್ ಫ್ರಂಟ್ ಸೈಡ್ ಅಲ್ಲಿ ಏನಾದ್ರು ನಮಗೆ ಥೀಮ್ ಬೇಕು ಅಂದ್ರೆ ಅದನ್ನು ಕೂಡ ನಾವು ಹಾಕೊಂಡಿರ್ತೀವಿ ಇದು ಗಣೇಶ ಬರುತ್ತೆ ತುಂಬಾ ದೊಡ್ಡದಿದೆ ತುಂಬಾ ದೊಡ್ಡದು ಇವಾಗ ನಮ್ಮ ಮಾಮೂಲಿ ಡ್ಯೂಪ್ಲೆಕ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಕೆಳಗಡೆಯಿಂದ ವೆಂಟಿಲೇಷನ್ ಬಿಟ್ಕೊಂಡಿದ್ದಾಗ ಒಂದು ಆ ಪೋರ್ಟಿಕೋಗೆ ಎಲ್ಲ ಹಾಕೊಂಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತಿದೆ ಸ್ಟೇರ್ಕೇಸ್ ಹತ್ರ ರೈಸಿಂಗ್ ಎಲ್ಲ ಲ್ಯಾಂಡಿಂಗ್ ಹತ್ರ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್
ಇದು ಅರ್ಬನ್ ಫ್ಲವರ್ ಅಂತ ನಾವು ಹೇಳ್ತೀವಿ ಆಲ್ಮೋಸ್ಟ್ ನನಗೆ ಆಫೀಸ್ ಗಳಿಗೆ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಬಾಸ್ ಇರ್ತಾರೆ ಬಾಸ್ ಹಿಂದೆಗಳ ಚೇರ್ ಹತ್ರ ಹಾಕೊಂಡಿದ್ರೆ ಚೆನ್ನಾಗಿ ಕಾಣತ್ತೆ ಇದೊಂದು ಬರುತ್ತೆ ನೆಕ್ಸ್ಟ್ ಇದು ಬರುತ್ತೆ ವಿತ್ ಫ್ಲವರ್ ಅಲ್ಲೇನೆ ವಿತ್ ಲೈಟ್ಸ್ ಬರುತ್ತೆ ಅದನ್ನು ಕೂಡ ಇದು ಸೈಕಲ್ ಕಲರ್ಫುಲ್ ಕ್ಲಾಕ್ ಬರುತ್ತೆ ಸೈಕಲ್ ಇತ್ತು ಅಂತ ಹೇಳಿದಾಗ ಅವ್ರಿಗೆ ಥೀಮ್ಸ್ ಚೆನ್ನಾಗಿರುತ್ತೆ ಅಂತ ಅವ್ರು ಮಾಡ್ಕೊತೀವಿ ಇದು ಬಿನಿಯನ್ ಟ್ರೀ ಅಂತ ನಾವು ಹೇಳ್ತೀವಿ ಇದನ್ನು ತುಂಬಾ ಅಲ್ಲಿಂದ ಇಲ್ಲಿಗೆ 5 ಫೀಟ್ ಬರುತ್ತೆ ಹೈಟ್ ಬಂದ್ಬಿಟ್ಟು 3 ಫೀಟ್ ಬರುತ್ತೆ ಇದನ್ನು ಕೂಡ ಯೂಸ್ ಮಾಡಬಹುದು ಸಿಎನ್ಸಿ ಕಟಿಂಗ್ ಬರುತ್ತೆ ಫುಲ್ ಸಿಎನ್ಸಿ ಕಟಿಂಗ್ ಇರುತ್ತೆ ಮ್ಯಾಮ್ ಇದು ಬುದ್ಧ ಟ್ರೀ ಅಂತ ನಾವು ಹೇಳ್ತೀವಿ ಬುದ್ಧ ಟ್ರೀ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ವಾಲ್ ಅಲ್ಲೆಲ್ಲ ಬಂದ್ಬಿಟ್ಟು ಏನಾಗುತ್ತೆ ಬ್ರೌನ್ ಕಲರ್ ಪೇಂಟ್ ಇರುತ್ತೆ ಅಥವಾ ಯೆಲ್ಲೋ ಕಲರ್ ಪೇಂಟ್ ಇರುತ್ತೆ ಯೆಲ್ಲೋ ಬಂದ್ರೆ ನಿಮ್ಗೆ ಮ್ಯಾಚಿಂಗ್ ಬರಲ್ಲ ಬ್ರೌನ್ ಕಾಫಿ ಕಲರು ಮತ್ತೆ ಡಾರ್ಕ್ ಕಲರ್ ಅಲ್ಲಿ ಬ್ಲೂ ಶೇಡ್ ಎಲ್ಲ ತಗೊಂಡಾಗ ಏನಾಗುತ್ತೆ ಇದು ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ವಿತ್ ಲೈಟ್ ಬರೋದ್ರಿಂದ ಈ ಫಿಗರ್ ಕೂಡ ಏನ್ ಬರುತ್ತಲ್ಲ ನಿಮ್ಗೆ ಬುದ್ಧ ಅದು ಲೈಟ್ ಆಗಿದಾಗ ಏನಾಗುತ್ತೆ ಈ ಫಿಗರ್ಸ್ ಕಾಣುತ್ತೆ ನಿಮ್ಗೆ ಸಿಎನ್ಸಿ ಕಟಿಂಗ್ ಅದು ಪ್ರೊಜೆಕ್ಟ್ ಆಗುತ್ತೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಸರ್ ಇದು ವಾಸ್ತಿಗೆ ಹಾಕ್ತಾರೆ ಅನ್ಸುತ್ತಲ್ಲ ಹೌದು ಮೇಡಮ್ ವಾಸ್ತಿಗೆ ಹಾಕ್ತಾರೆ ಮನೆ ಎಂಟ್ರೀಸಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ರೈಸಿಂಗ್ ಸನ್ ಕೂಡ ಇದೆ ರೈಸಿಂಗ್ ಸನ್ ಕೂಡ ಇದೆ ನಮ್ಮ ಮಹಾಭಾರತಲ್ಲೆಲ್ಲ ಬರುತ್ತೆ ನಿಮ್ಗೆ ಅದು ಅದನ್ನ ತುಂಬಾ ದೇವ್ರ ಫೋಟೋಗಳೆಲ್ಲ ನಾವು ನೋಡಿರ್ತೀವಿ ಅದರಲ್ಲೂ ಕೂಡ ಲೈಟ್ಸ್ ಇದೆ ಸರ್ ಇಲ್ಲೊಂದು ಅಟ್ರಾಕ್ಟ್ ಆಗಿದೆ ಇದೊಂದು ಪಿಕಾಕ್ ಅವಾಗ್ಲಿಂದ ತುಂಬಾ ಚೆನ್ನಾಗಿದೆ ಸರ್ ಇದೇನ್ ಇದೇನ್ ಪ್ರೈಸ್ ಮತ್ತೆ ಇದು ಕೂಡ ಲೈಟ್ ಬರುತ್ತಾ ಹೌದು ಇದರಲ್ಲೂ ಕೂಡ ಲೈಟ್ ಬರುತ್ತೆ ನಿಮಗೆ ಇದು 7200 ರೂಪೀಸ್ ಇದೆ ಓಕೆ ಇದು ಹೈಟ್ ಬಂದ್ಬಿಟ್ಟು ನಿಮಗೆ 5 ಫೀಟ್ ಬರುತ್ತೆ ಬಿಡ್ತಲ್ಲೂ ಕೂಡ 2.2 ಬರುತ್ತೆ ಅದನ್ನ ನೀವು ಈ ತರ ಹ್ಯಾಂಗಲ್ ಬೇಕಾದ್ರೂ ಹಾಕೋಬಹುದು ಫುಲ್ ಸ್ಲಾಂಟ್ ಆಗಿ ಬೇಕಾದ್ರೂ ಮಲಗಿಸ್ಕೋಬಹುದು 90 ಡಿಗ್ರಿ ಬೇಕಾದ್ರೂ ನಿಲ್ಸ್ಕೋಬಹುದು ಓಕೆ ಈ ತರ ಹಾಕಿದ್ರೆ ಅದು ಕೂತಂಗ ಕಾಣುತ್ತೆ ಓಕೆ ಈ ತರ ಮೇಲ್ಗಡೆ ನಿಲ್ಸ್ ಅಂತ ಹೇಳಿದ್ರೆ ಒಂದು ರಂಬೆ ಮೇಲೆ ಕೂತಿದೆ ಅಂತಾನು ಅನ್ಸುತ್ತೆ ಸರ್ ಇದು ಪೇಂಟ್ ಎಲ್ಲ ಇದೆಯಲ್ವಾ ಇದು ವಾಶ್ ಮಾಡ್ಕೊಳ್ಬಹುದು ಅಂದ್ರೆ ವಾಶ್ ಮಾಡಬಹುದು ಆರಾಮಾಗಿ ಒದ್ದೆ ಬಟ್ಟೆಲಿ ಒರೆಸ್ಕೋಬಹುದು ನಿಮಗೆ ಏನು ತೊಂದ್ರೆ ಇಲ್ಲ ವಾಶ್ ಮಾಡಿದ್ರೆ ಅದೇನು ಏನು ಸೇಡ್ ಆಗದಾಗ್ಲಿ ಆ ತರದಿನ ಆಗಲ್ಲ ಸರ್ ಇಲ್ಲೊಂದು ಪಿಕಾಕ್ ನೋಡಿದೆ ಇಲ್ಲೊಂದು ಬೇರೆ ತರನೇ ಪಿಕಾಕ್ ನೋಡ್ತಾ ಇದ್ದೀನಿ ವಿತ್ ಕ್ಲಾಕ್ ಮತ್ತೆ ಆ ಡಿಸೈನ್ ಮೆಟಲ್ ಕಂಬಿ ಕಂಬಿ ತರ ಎಲ್ಲ ಇದೆ ಡಿಸೈನ್ ಸೊ ಇದು ಕೂಡ ಲೈಟ್ ಬರುತ್ತಾ ಹೌದು ಮೇಡಮ್ ಇದು ಕೂಡ ಲೈಟ್ ಆಲ್ರೆಡಿ ಆನ್ ಆಗಿದೆ ಓಕೆ ನಿಮಗೆ ಪಿಕಾಕ್ ಲೈಟ್ಸ್ ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿ ಟ್ರೆಂಡಿಂಗ್ ಮೂವ್ಮೆಂಟ್ ಇದೆ ನಾರ್ಮಲ್ ಹಾಲ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಕ್ಲಾಕ್ ಹಾಕೊಳ್ಳೋದ್ರ ಬಂದ ತರ ಡಿಫ್ರೆಂಟ್ ಡಿಸೈನ್ ಇದ್ರೆ ಅದು ಹಾಲ್ಗೂ ಕೂಡ ಒಂದು ಲುಕ್ ಕೊಡುತ್ತೆ ಅಂತ ನಾವು ಇದೊಂದು ಮಾಡಿದೀವಿ ಇದೊಂದು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದೊಂದು ಸಿಂಗಲ್ ಫ್ಲವರ್ ಅಂದ್ರೆ ಆ ಕಡೆ ಕಡೆ ಕಾಲಮ್ ಇರುತ್ತೆ ಅಥವಾ ವಿಂಡೋಗಳು ಇರುತ್ತೆ ಮಧ್ಯ ಏನಾದ್ರೂ ಒಂದ್ ಈ ತರ ಒಂದ್ ಪೀಸ್ ಹಾಕ್ಬೇಕು ಸ್ವಲ್ಪ ಜಾಗ ಇತ್ತಂದ್ರೆ ಇದನ್ನ ಹಾಕ್ಬೋದು ಅದೊಂದು ಚೆನ್ನಾಗಿ ಕಾಣತ್ತೆ ಸರ್ ನಮ್ಮ ಅಂದ್ರೆ ನಾನು ಆಸ್ ಎ ಇಂಟೀರಿಯರ್ ಡಿಸೈನರ್ ಆಗಿ ಸೊ ನಮ್ಮನ್ನ ತುಂಬಾ ಜನ ಸಜೆಷನ್ಸ್ ಕೇಳ್ತಿರ್ತಾರೆ ಎಲ್ಲಿ ತಗೊಳ್ಳೋದು ಏನು ಎಲ್ಲಿ ಸಿಗುತ್ತೆ ನಮ್ಗೆ ಈ ತರದೆಲ್ಲ ಚೀಪೆಸ್ಟ್ ಪ್ರೈಸ್ ಅಲ್ಲಿ ಅಂತ ಸೊ ನಾವು ಕೆಲವೊಂದು ಶಾಪ್ಸ್ ನ ಅಥವಾ ಆನ್ಲೈನ್ ನ ಸಜೆಸ್ಟ್ ಮಾಡ್ತೀವಿ ಸೊ ಅವಾಗ ಆನ್ಲೈನ್ ಅಲ್ಲಿ ತಗೊಂಡು ಕೆಲವೊಬ್ರು ಸ್ಯಾಟಿಸ್ಫೈ ಆದವರು ಇದ್ದಾರೆ ಕೆಲವೊಬ್ರು ಇಲ್ಲ ನಮ್ಗೆ ಆತರ ಡ್ಯಾಮೇಜ್ ಪೀಸ್ ಬಂತು ಇಲ್ಲ ನಮ್ಮ ಮನೆಗೆ ಇನಾಗ್ರೇಷನ್ ಫಂಕ್ಷನ್ ಇತ್ತು ಆ ಟೈಮ್ಗೆ ಆರ್ಡರ್ ಮಾಡಿದ್ವಿ ಕರೆಕ್ಟ್ ಟೈಮ್ಗೆ ಬಂದಿಲ್ಲ ಆ ತರದೆಲ್ಲ ಸೊ ಈ ಪ್ಲೇಸ್ ಬೆಸ್ಟ್ ಅನ್ಸುತ್ತೆ ನನಗೆ ಸೊ ಬಂದು ಈಚ್ ಅಂಡ್ ಎವ್ರಿಥಿಂಗ್ ಅವ್ರು ಫೀಲ್ ಮಾಡಿ ಕಲರ್ ಕಾಂಬಿನೇಷನ್ ನೋಡಿ ಸೊ ಅವ್ರ ಮನೆ ಕಲರ್ ಯಾವ ತರ ಇದೆ ಯಾವ ತರದಕ್ಕೆ ಯಾವ ತರ ತಗೋಬಹುದು ಅನ್ನೋದು 1000 ಕಲೆಕ್ಷನ್ಸ್ ಇದೆ ಇಲ್ಲಿ ಸೊ ಅವರಿಗೆ ತುಂಬಾ ಐಡಿಯಾಸ್ ಕೂಡ ಬರುತ್ತೆ ಸೊ ಒಂದನ್ನ ನೋಡಿ ಸ್ಟಿಕ್ ಆನ್ ಆಗೋದಕ್ಕಿಂತ ಇಲ್ಲಿ ಬಂದು ವೆರೈಟೀಸ್ ಇರೋದ್ರಿಂದ ಅವ್ರಿಗೆ ತುಂಬಾ ಐಡಿಯಾಸ್ ಬರುತ್ತೆ ಸೊ ಇದು ಬೆಸ್ಟ್ ಪ್ಲೇಸ್ ಅಂತ ಅನ್ಕೊಳ್ತೀನಿ ನಿಮ್ಮ ಮನೆಗೆ ನಿಮ್ಮ ಮನೆನ ಅಂದನ ಹೆಚ್ಚಿಸೋದಿಕ್ಕೆ ಈ ಜಾಗ ತುಂಬಾ ಒಳ್ಳೆ ಜಾಗ ಓಕೆ ನೆಕ್ಸ್ಟ್ ಇಲ್ಲಿ ಒಂದು ಆನೆದು ಒಂದು ಫೇಸ್ ನ ಇಟ್ಟಿದ್ದೀರಾ ಇದು ಆಕ್ಚುಲಿ ತುಂಬಾ ಪೀಸ್ ನನ್ನ ಹತ್ರ ಸ್ಟಾಕ್ ಅಲ್ಲಿ ಇತ್ತು ತುಂಬಾ ಅಂತ ಹೇಳಿದ್ರೆ ಒಂದು 20 22 ಪೀಸ್ ವರೆಗೂ ನನ್ನ ಹತ್ರ ಸ್ಟಾಕ್ ಅಲ್ಲಿ ಇತ್ತು ಇದು ಮತ್ತೆ ನೀವು ಫಸ್ಟ್ ಇನ್ನೊಂದು ನೋಡಿದ್ರಿ ಹಸುದು ಫೇಸ್ ಇಲ್ಲ ಮಾಡೆಲ್ ಇಲ್ಲ ಇದೆ ಅದು ಈ ಮಾಡೆಲ್ಸ್ ಇದೆ ಅಲ್ಲ ಬುಲ್ ಫೇಸ್ ಇದು ಬುಲ್ ಫೇಸ್ ಈ ಮಾಡೆಲ್ಸ್ ಅನ್ನ ಆಕ್ಚುಲಿ ನಮ್ಮ ಶಿವರಾಜಕುಮಾರ್ ಸರ್ ಇದ್ರಲ್ಲ ಅವ್ರದ್ದು ಒಂದು ಫಿಲ್ಮ್ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ತಗೊಂಡೋಗಿದ್ದಾರೆ ಓಕೆ ನೀವು ಅದಕ್ಕೂ ಕೂಡ ಕೊಡ್ತೀರಾ ಶೋರ್ ಮ್ಯಾಮ್ ಬಸ್ ಸ್ಟಾಕ್ಸ್ ಇರುತ್ತೆ ತುಂಬಾ ಸ್ಟಾಕ್ಸ್ ಇರುತ್ತೆ ಮ್ಯಾಮ್ ಓಕೆ ಇದು ವುಡ್ ಅಲ್ಲ ಸರ್ ವುಡ್ ಮ್ಯಾಮ್ ಸಾಲಿಡ್ ವುಡ್ ಅದು ಓಕೆ ತುಂಬಾ ಚೆನ್ನಾಗಿದೆ ಇದು ಒಂದು ರೀತಿಯ ವಾಲ್ ಮ್ಯಾಮ್ ರಿಂಗ್ ಟ್ರೀ ಅಂತ ನಾವು ಹೇಳ್ತೀವಿ ಇದನ್ನ ಇದು 48 ಇಂಚ್ ವಿಡ್ತಲ್ ಬರುತ್ತೆ ಫುಲ್ ಸರ್ಕಲ್ ಅಲ್ಲಿ ಇದು ಕೂಡ ನಿಮಗೆ ಚೆನ್ನಾಗಿ ಕಾಣುತ್ತೆ ಸೋಫಾ ಇಂದ ಸಮ್ ಎಲ್ಲಾ ಕಾನ್ಸೆಪ್ಟ್ ಅಲ್ಲಿಗೆ ಬಂದ್ಬಿಡತ್ತೆ ನಾವು ಮೆಟ್ಲತ್ ಕೊಂಡತ್ತ ಲ್ಯಾಂಡಿಂಗ್ ಅಲ್ಲಿ ಲಿವಿಂಗ್ಸ್ ಅಲ್ಲಿ ಲ್ಯಾಂಡಿಂಗ್ ಅಲ್ಲಿ ಆಫೀಸ್ ಸ್ಪೇಸ್ ಗೆ ಚೆನ್ನಾಗಿ ಬರುತ್ತೆ ಓಕೆ ಸರ್ ಇಲ್ಲೊಂದ್ ತರ ಹಾರ್ಸ್ ಇದೆ ಅಲ್ಲೊಂದ್ ತರ ಹಾರ್ಸ್ ನೋಡಿದೆ ಇಲ್ಲೊಂದ್ ತರ ಹಾರ್ಸ್ ನೋಡಿದೆ ಇದು ಕೂಡ ವಾಸ್ತುವಿಗೆ ಸಂಬಂಧಪಟ್ಟಿರೋಂತ ಹೌದು ಮ್ಯಾಮ್ ಇದು ಕೂಡ ವಾಸ್ತುಗೆ ಸಂಬಂಧಪಟ್ಟಿರೋ ಹಾರ್ಸ್ 7 ಹಾರ್ಸ್ ಅಂತ ನಾವು ಹೇಳ್ತೀವಿ ಹೌದು ವಿಡ್ತ್ ಬಂದ್ಬಿಟ್ಟು ನಿಮಗೆ 5 ಫೀಟ್ ಬರುತ್ತೆ ಹೈಟ್ ಅಲ್ಲಿ 2 ಫೀಟ್ ಬರುತ್ತೆ ಬ್ಯಾಕ್ ಎಂಡ್ ಅಲ್ಲಿ ಕೂಡ ಲೈಟ್ ಬರುತ್ತೆ ಇದರಲ್ಲಿ ನಿಮಗೆ ಫೇಸಿಂಗ್ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮನೆ ಫೇಸಿಗೆ ಎಂಟ್ರಿ ಆಗ್ತಾ ಇತ್ತು ಅಂತ ಅಂದಾಗ ಮನೆಗೆ ನಾವು ರನ್ನಿಂಗ್ ಆಗ್ತಾರ ತರ ಇರಬೇಕು ಮನೆ ಒಳಗಡೆ ಹೋಗ್ತಾರ ಓಡೋ ತರನೇ ಇರಬೇಕು ಹೊರಗಡೆ ಬರ ತರ ಆಗಬಾರದು ಅಂತ ವಾಸ್ತು ಪ್ರಕಾರ ಇದೆ ಅದೊಂದು ಬರುತ್ತೆ ಇದರಲ್ಲಿ ಲೆಫ್ಟ್ ಟು ರೈಟ್ ಎರಡು ತನ ಹತ್ರ ಸ್ಟಾಕ್ ಅಲ್ಲಿ ಸಿಗುತ್ತೆ ಎರಡು ತರ ಸ್ಟಾಕ್ ಅಲ್ಲಿ ಸಿಗುತ್ತೆ ಇದೊಂದು ಸಿಂಪಲ್ ಆಗಿ ಒಂದು ಗಣೇಶ ತಗೋಬಹುದು ನೆಕ್ಸ್ಟ್ ಇದೊಂದು ಬಿಗರ್ ಗಣೇಶ ಬರುತ್ತೆ ನಾವು ಅಲ್ಲೊಂದು ನೋಡಿದ್ವಿ ಇದು ಗಣೇಶ ಬರುತ್ತೆ ಇದರಲ್ಲೂ ಕೂಡ ಲೈಟ್ಸ್ ಇರುತ್ತೆ ನಿಮಗೆ ಸರ್ ಈ ಕಡೆ ಬಂದ್ರೆ ನಮಗೆ
ಇದು ರಾಧಾಕೃಷ್ಣದ್ ಬರುತ್ತೆ, ಒಂದು ಜೂಲಾ ಮೇಲೆ ಕೂತ್ಕೊಂಡಿದ್ದಾರೆ, ಇನ್ನೊಂದು ನದಿ ಹತ್ರ ಕೂತ್ಕೊಂಡಿದ್ದಾರೆ, ಇದರಲ್ಲೂ ಕೂಡ ಲೈಟ್ಸ್ ಬರುತ್ತೆ. ಅಂದ್ರೆ ನಾವೇನಾದ್ರೂ ಒಂದು ಥೀಮ್ ನ ರೆಡಿ ಮಾಡ್ಕೊಂಡು ಥೀಮ್ ನ ತಲೆಯಲ್ಲಿ ಇಟ್ಕೊಂಡು ಬಂದ್ರೆ ಅದಕ್ಕೆ ರಿಲೇಟೆಡ್ ಆಗುವಂತ ಲೈಕ್ ವಸ್ತುಗಳನ್ನ ನಾವು ತುಂಬಾ ಸಿಗುತ್ತೆ ಹುಡುಕಬಹುದು. ಸಿಗುತ್ತೆ ಮೇಡಮ್. ಇದೇನಿದೆಯಲ್ಲ ಇದು ಬಂದ್ಬಿಟ್ಟು ಬಾಸ್ ಇಂದ ಹಾಕೊಂಡಿದೀವಿ ಅಂತ ನಾವು ಹೇಳ್ತೇವೆ. ಆರ್ಸ್ ವಿತ್ ಟ್ರೀ ವಿತ್ ಆರ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಒಂದು ಬಾಸ್ ಕೂತಿರ್ತಾರೆ, ಅವರಿಂದೆಲ್ಲ ಚೆನ್ನಾಗಿರ್ಬೇಕು, ಥೀಮ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ, ಹಾಕೋಬಹುದು ಇದನ್ನು ಕೂಡ. ಓಕೆ, ನೀವು ವಾಲ್ ಪೇಪರ್ ಹಾಕಿದ್ರೆ ಅದ್ರ ಮೇಲೆ ಇದನ್ನ ಹಾಕಿದ್ರು ಕೂಡ ಇದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹೌದು ಸರ್, ಇಲ್ಲಿ ನೋಡಕ್ಕೆ ಇದು ಕ್ಲಾಕ್ ತರ ಇದೆ, ಬಟ್ ಇಲ್ಲೆಲ್ಲ ಮಿರರ್ ಏನೇನೋ ಇದೆ ನೋಡಕ್ಕೆ. ಬುಲೆಟ್ ಫ್ರಂಟ್ ಫೇಸ್ ತರ ಇದೆ. ಬುಲೆಟ್ ಫ್ರಂಟ್ ಫೇಸ್ ಅಂತ ನಾವು ಏನ್ ಇದೀವಲ್ಲ ಹೇಳ್ತೀವಲ್ಲ, ನಮ್ಮ ಹೆಡ್ ಲೈಟ್ ತೆಗೆದ್ಬಿಟ್ಟು ನಾವು ಕ್ಲಾಕ್ಸ್ ನ ಕೊಟ್ಟಿದೀವಿ ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಫ್ರೆಂಡ್ ಸರ್ಕಲ್ ತುಂಬಾ ಮೂವ್ಮೆಂಟ್ ಆಗ್ತಾ ಇದೆ, ಅದಕ್ಕೆ ಇದಕ್ಕೆ ಬೇಕಾದ್ರೆ ನಾವು ನಂಬರ್ ಪ್ಲೇಟ್ ಮೇಲೆ ಟ್ಯಾಗ್ ಲೈನ್ಸ್ ಹಾಕ್ಸ್ಬಹುದು. ಓಕೆ, ನಮ್ ನೇಮ್ ಕೂಡ ಹಾಕ್ಸ್ಕೋಬಹುದು, ಕೂಡ ಹಾಕ್ಸ್ಕೋಬಹುದು. ಯಾರಿಗಾರ ಗಿಫ್ಟ್ ಕೊಡ್ತಾ ಇದ್ರ ಅಂತ ಹೇಳಿದ್ರೆ ಅವ್ರ ಹೆಸರನ್ನ ಕೂಡ ಹಾಕಿ ನಾವು ಕೊಡ್ಬೋದು, ಸ್ಟಿಕರಿಂಗ್ಸ್ ಮಾಡಿಸಿ ಕೊಡ್ಬೋದು. ಒಳ್ಳೆ ಐಡಿಯಾ ಇದೆ ಸರ್ ಇದು. ಮೇಡಮ್ ಇದೆಲ್ಲ ನಮ್ದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ ಚನ್ನಪಟ್ಟಣ ಅದೇ ಮರದ್ದು ಚನ್ನಪಟ್ಟಣ. ಅದು ನಮ್ಗೆ ಏನ್ ಟಾಯ್ಸ್ ಎಲ್ಲ ಬರತ್ತಲ್ಲ ಚನ್ನಪಟ್ಟಣ ಟಾಯ್ಸ್ ಕೂಡ ನಮ್ ಶಾಪ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅಂದ್ರೆ ನೀವು ಇಲ್ಲಿಂದ ಅಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡು ಹೋಗಿ ತಗೊಂಡ್ಬರ್ಬೇಕು ಅನ್ನೋದೇನಿಲ್ಲ. ದಸರಾ ಹಬ್ಬ ಬಂದ್ರೆ ದಸರಾ ಹಬ್ಬ ಬಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಮಕ್ಳುಗಳಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಈ ತರ ಸಣ್ಣ ಸಣ್ಣ ಆರ್ಟಿಕಲ್ ಕೂಡ ನಮ್ಮ ಹತ್ರ ಸಿಗ್ತಾ ಇದೆ. ಈ ತರದ್ದು ಗಿಲ್ಕಿಗಳು ಇದೆಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ಇದೆಲ್ಲ ಆರ್ಗಾನಿಕ್ ಕಲರ್ಸ್, ಆರ್ಗಾನಿಕ್ ಕಲರ್ಸ್ ಇರುತ್ತೆ. ಮಕ್ಳುಗಳು ಬಾಯಿಗೆ ಹಾಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋ ತರದೇ ಇರುತ್ತೆ. ಓಕೆ ಓಕೆ, ಇದು ಯಾವ ತರ ಎಲಿಫೆಂಟ್ ಸರ್ ಇದು? ಮ್ಯಾಮ್ ಮೆಟಲ್ ಎಲಿಫೆಂಟ್ ವಿತ್ ಕಲರ್ಫುಲ್ ಆಗಿ ಬಂದಿರತ್ತೆ. ಇದು ಕೂಡ ನಿಮ್ಗೆ ಚೆನ್ನಾಗಿ ಕಾಣತ್ತೆ, ಮಲ್ಟಿ ಕಲರ್ಸ್ ಇರುತ್ತೆ. ಈ ಕಲರ್ಸ್ ಎಲ್ಲ ನೋಡಿ, ನಾರ್ಮಲ್ ಆಗಿ ಎಲ್ಲ ಕುತ್ಕೊಂಡು ಬರೋದ್ರು ಕೂಡ ತುಂಬಾ ಕಷ್ಟ ಇದು. ಹೌದು, ಅದು ಇದನ್ನ ಪೇಸೆನ್ಸ್ ಇರೋನೇ ಮಾಡಕಾಗುತ್ತೆ. ಇದನ್ನ ನೋಡೋದಕ್ಕಿಂತ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಸ್ಟ್ರಕ್ಚರ್ ಯಾವ ತರ ಇದೆ ಅಂತ. ತುಂಬಾ ಚೆನ್ನಾಗಿದೆ ಸರ್. ಇಲ್ಲೇನೋ ಗನ್ನು ಏನೇನೋ ಇಟ್ಟಿದ್ದೀರಾ ಮ್ಯಾಮ್? ಇದನ್ನು ಕೂಡ ನಮ್ಮ ಕೊಡುಗೋರೆಲ್ಲ ಏನಾಗ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಟ್ರೆಂಡ್ ಬೇಕು ಅಂತ ಹೇಳ್ಬಿಟ್ಟು ವಿತ್ ವಾಲಿಗೆ ಹ್ಯಾಂಗ್ ಮಾಡ್ಕೊಳ್ಳೋ ತರ ಬರತ್ತೆ ಇದು. ಓಕೆ, ಇವಾಗ ಅಂದ್ರೆ ಹಳೆ ಕಾಲದ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಗನ್ನನ್ನ ಇಟ್ಟಿರ್ತಾರೆ, ಆ ತರ ಒಂದು ಶೋ ಪೀಸ್ ಗೆ ಬೇಕು ಅಂತ ಹೇಳ್ಬಿಟ್ಟು ವಾಲಿಗೆ ಹ್ಯಾಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಇದು. ಓಕೆ, ಇದು 1400 ರೂಪಾಯಿ ಇದೆ ಮ್ಯಾಮ್. ವಾವ್, ಚೆನ್ನಾಗಿದೆ. ನಿಮ್ಮ ಮನೆಗೆ ಏನಾದ್ರೂ ಗನ್ ಇಟ್ಕೋಬೇಕು ಅಂತ ಹೇಳಿದ್ರೆ ಬಂದು ಇಲ್ಲಿ ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಸರ್, ಇದೆಲ್ಲ ಏನು ಪೇಂಟಿಂಗ್ಸ್? ಮ್ಯಾಮ್ ಪೇಂಟಿಂಗ್ಸ್ ಬರುತ್ತೆ. ಓಕೆ, ಇದೆಲ್ಲ ಏನಂತ ಹೇಳಿದ್ರೆ ನಿಮ್ಗೆ MDF ವುಡ್ ಮೇಲೆ ಆರ್ಟಿಸ್ಟ್ ಪೇಂಟ್ ಮಾಡಿರ್ತಾರೆ. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಒಂದು ಥೀಮ್ ಅಂತೆಲ್ಲ. ಇದು ಮಹಾರಾಜರು ದರ್ಬಾರ್ ಮಾಡೋ ತರದ್ದು. ಅಂದ್ರೆ ಇದೇನಾಗತ್ತೆ ಅಂದ್ರೆ ಮ್ಯಾಮ್, ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ, ರಾಜಸ್ಥಾನ ಮಾಡ್ತಾ ಇರೋದ್ರಿಂದ ಅವ್ರದ್ದು ಫೀಲ್ ಏನ್ ಬರುತ್ತೆ ಅದೇ ಟಚ್ ಕೊಟ್ಬಿಡ್ತಾರೆ. ಓಕೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗತ್ತೆ. ತುಂಬಾ ಚೆನ್ನಾಗಿದೆ. ಇದು ಧೂಳು ಜಸ್ಟ್ ನಾರ್ಮಲ್ ಒದ್ದೆ ಬಟ್ಟೆ ಒದ್ದೆ ಬಟ್ಟೆ ಹೊಸ್ಕೋಬಹುದು, ಏನಾಗಲ್ಲ. ಸರ್, ಇಲ್ಲಿ ಶೋ ಪೀಸಸ್ ಇದೆ, ಫ್ಲವರ್ಸ್ ಮತ್ತೆ ಇಲ್ಲಿ ಮ್ಯೂಸಿಷಿಯನ್ಸ್ ಒಂದು ಥೀಮ್ ಇಟ್ಬಿಟ್ಟಿದ್ದೀರಾ? ಯೆಸ್ ಮ್ಯಾಮ್. ಓಕೆ, ಇದೆಲ್ಲ ಟೇಬಲ್ ಡೆಕೋರ್ ಅಂತ ನಾವು ಹೇಳ್ತೀವಿ. ಓಕೆ, ನಾರ್ಮಲ್ ಒಂದು ನಾರ್ಮಲ್ ಟಿವಿ ಯೂನಿಟ್ ಎಲ್ಲ ಮಾಡಿರ್ತೀವಿ, ಒಂದು ಲೆಡ್ಜಸ್ ಎಲ್ಲ ಕೊಟ್ಟಿರ್ತೀವಿ ನಾವು, ಆ ಲೆಡ್ಜಸ್ ಮೇಲ್ಗಡೆ ಇಟ್ಕೊಳ್ಳಿಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್. ಓಕೆ, ನಾವು ಸ್ಪಾಟ್ ಲೈಟ್ಸ್ ಕೊಟ್ಟಾಗ ಇದ್ರ ಮೇಲೆ ಫೋಕಸ್ ಬಿತ್ತಂತೆಲ್ಲ ನಿಮ್ಗೆ ನೀಟಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬರುತ್ತೆ, ಇದು ಗಣೇಶದು ಬರುತ್ತೆ. ಓಕೆ, ಇನ್ನು ಮ್ಯೂಸಿಷಿಯನ್ಸ್ ಬೇಕಂತ ಹೇಳಿದ್ರೆ ನಮಗೆ ಇದು ಕಂಪ್ಲೀಟ್ ಸೆಟ್ಟೇ ಇದೆ, ಕಂಪ್ಲೀಟ್ ಸೆಟ್ಟೇ ಬರುತ್ತೆ. ಈ ತರ ಥೀಮ್ಸ್ ಅಲ್ಲೂ ಬರುತ್ತೆ, ಒಬ್ರು ಹಾರ್ಮೋನ್ ಇಟ್ಕೊಂಡು ಪಿಡ್ಡಲ್ ಇಟ್ಕೊಂಡಿರ್ತಾರೆ, ಇನ್ನೊಬ್ರು ಕಂಪ್ಲೀಟ್ ಸೆಟ್ ಬೇಕಂದ್ರೂ ತಗೊಳ್ಬಹುದು, ಸಿಂಗಲ್ ಪೀಸ್ ಬೇಕಂದ್ರೂ ತಗೊಳ್ಬಹುದು. ಓಕೆ, ಓ ಇನ್ನು ಇಲ್ಲೂ ಇಷ್ಟೊಂದು, ಅದು ಸಣ್ಣ ಸಣ್ಣದು ಕೂಡ ಅದು ಬರುತ್ತೆ. ಓಕೆ, ಈ ತರದ್ದು ಸಿಗುತ್ತೆ ನಿಮ್ಮ? ಹೌದು, ಇದ್ರಲ್ಲೂ ಕೂಡ ಸಿಗುತ್ತೆ. ಇದು ಕಾಸ್ಟ್ ವೈಸ್ ಬಜೆಟ್ ವೈಸ್ ನಮ್ಗೆ ಕಂಫರ್ಟಬಲ್ ಆಗಿ ಫಿಟ್ ಆಗುತ್ತೆ. ಒನ್ ಪೀಸ್ ಬಂದ್ಬಿಟ್ಟು ನಿಮ್ಗೆ 680 ರೂಪಾಯಿ ರೇಂಜ್ ಅನ್ನ ಬರುತ್ತೆ. ಓಕೆ, ಹಾಗಾಗಿ ಇದನ್ನು ಕೂಡ ನಿಮ್ಗೆ ನೀಟ್ ಆಗಿರುತ್ತೆ. ಒಂದೊಂದು ಒಬ್ಬೊಬ್ರು ಕೂಡ ಒಂದೊಂದು ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ಇರುತ್ತೆ. ಓ, ತುಂಬಾ ಗಟ್ಟಿ ಇದೆ, ಗಟ್ಟಿನೂ ಇದೆ. ಇದೆಲ್ಲ ಸಾಲಿಡ್ ರಾಡ್ ಯೂಸ್ ಮಾಡಿರ್ತಾರೆ. ಓಕೆ, ಅಂದ್ರೆ ಬಿದ್ರೂ ಕೂಡ ಏನ್ ಡ್ಯಾಮೇಜ್ ಆಗಲ್ಲ. ಹೌದು. ಓಕೆ ಮ್ಯಾಮ್, ಇದು ಗಣೇಶ ಬರುತ್ತೆ. ನಾವ್ ಮನೆ ಎಂಟ್ರೆನ್ಸ್ ಬಂದಾಗ ಒಂದಿಲ್ಲ ನಮ್ಗೆ ವಾಸ್ತು ಪ್ರಕಾರ ಮಿರರ್ ಹಾಕ್ಬೇಕು, ಇಲ್ಲ ಬುದ್ಧ ಆಡ್ತಾರೆ, ಗಣೇಶ ಆಡ್ತಾರೆ, ಅದಕ್ಕೆ ಗಣೇಶನ ಒಂದು ಟ್ರೆಂಡ್ ತಗೊಂಬರೋಣ ಅಂತ ತಗೊಂಬಂದಿದೀವಿ. ಗಣೇಶನು ಬರುತ್ತೆ, ಗಣೇಶ ಕೆಳಗಡೆ ನಿಮ್ಗೆ ಸೇಮ್ ಬೇಕಂದ್ರೆ ಬುದ್ಧನೂ ಸಿಗುತ್ತೆ. ಬುದ್ಧದಲ್ಲಿ ಮ್ಯಾಮ್ ನಾನು ತುಂಬಾ ಮಾಡೆಲ್ಸ್ ನೋಡಿದೀನಿ, ಇಲ್ಲ ಬೆಂಗಳೂರಲ್ಲೂ ಕೂಡ. ಇಲ್ಲ ಮ್ಯಾಮ್, ಇದು ಫೈಬರ್ ಅಲ್ಲಿ ಬರುತ್ತೆ, ಫೈಬರ್ ಅಲ್ಲಿ ಬರುತ್ತೆ. ಈ ಬುದ್ಧದ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಗೆ ನಾನು ತುಂಬಾ ಕಡೆ ಬೆಂಗಳೂರಲ್ಲಿ ನೋಡಿದೀನಿ, ಆಕ್ಚುಲಿ ನೀವು ನೋಡಿರ್ಬೇಕು, ಅಬ್ಸರ್ವ್ ಮಾಡಿದೀವಿ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಈ ಫೇಸ್ ಏನಿದೆಯಲ್ಲ ಮೇಡಮ್, ಇದು ನಾರ್ಮಲ್ ಬಲ್ಜ್ ಆಗ್ಬಿಡತ್ತೆ. ಹೌದು, ನಾವು ಇಲ್ಲಿ ಮಾಡಿಸೋದಲ್ಲ ಏನಾಗುತ್ತೆ, ಬಲ್ಜಾಗ್ ಬಂದ್ಬಿಡತ್ತೆ. ಇದು ನಮ್ಗೆ ಇದು ಸ್ಲೀಕ್ ಆಗಿ ಕಾಣ್ತಾ ಇದೆ, ಅದನ್ನ ನೋಡಿದ್ರೆ ಕಾಮ್ನೆಸ್ ಇದೆ ಮುಖದಲ್ಲಿ, ತುಂಬಾ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ, ಕಾಮ್ನೆಸ್ ಆಗಿದೆ. ಹೌದು, ಅದು ಒಂದು ಶಾಂತವಾಗಿ ಕುಂತಿರೋ ರೀತಿ ಇರುತ್ತೆ. ಹೌದು, ಒಂದು 10 ಬುದ್ಧನ ನೋಡಿದ್ರೆ ಅದರಲ್ಲಿ ಒಂದು ಫೇಸ್ ಇರುತ್ತೆ, ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಇದು ತುಂಬಾ ದೊಡ್ಡದಿದೆ, ಇದೇ ತರದ್ರಲ್ಲಿ ನಮ್ಗೆ ಚಿಕ್ಕದ್ ಬೇಕು ಅಂದ್ರೆ 15 ಇಂಚು ಸಿಗುತ್ತೆ. 15 ಇಂಚು ಸಿಗುತ್ತೆ.
15 ಇಂಚ್ ಫುಲ್ ಫೇಸ್ ಫುಲ್ ಫಿಗರ್ ಬರುತ್ತೆ ಆಫ್ ಬರತಿತ್ತು ಅಂತ ಹೇಳಿದ್ರೆ ನಿಮಗೆ 8 ಇಂಚ್ 9 ಇಂಚ್ ಆ ತರದು ಸಿಗುತ್ತೆ ಬಟ್ ಆಫ್ ಫೇಸ್ ಇದ್ರೆ ನಿಮಗೆ ಅಷ್ಟು ಔಟರ್ ಲುಕ್ ಬರಲ್ಲ ಔಟರ್ ಲುಕ್ ಬರಲ್ಲ ಇದರಲ್ಲಿ ಕಲರ್ಸ್ ಕೂಡ ತುಂಬಾ ಕಲರ್ಸ್ ಬರುತ್ತೆ ಈ ತಲೆ ಬ್ಲಾಕ್ ಇರಬೇಕು ವೈಟ್ ಇರಬೇಕು ಗೋಲ್ಡನ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೂ ಕೂಡ ನಮ್ಮತ್ರ ಸಿಗುತ್ತೆ ಕೊಡ್ತೀವಿ ಓಕೆ ಓಕೆ ಇದು ಬಂದ್ಬಿಟ್ಟು ನಿಮಗೆ ವುಡನ್ ಫ್ರೇಮ್ ಇದೆ ವುಡನ್ ಫ್ರೇಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಇದಕ್ಕೆ ನಾವು ಮಿರರ್ ಹಾಕೊಂಡ್ಬಿಟ್ಟು ಒಂದೇ ಹಾಲ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕೊಡ್ತೀವಿ ಅಂದ್ರೆ ಚೆನ್ನಾಗಿ ಕಾಣುತ್ತೆ ಇದನ್ನು ಬೇಕಾ ನಾವು ಯೂಸ್ ಮಾಡ್ಕೋಬಹುದು ಮಿರರ್ ಬೇಡ ನಾವು ಅದೋ ದೇವಸ್ಥಾನಕ್ಕೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ದೇವ್ರ ಫೋಟೋನ ಫೋಟೋ ಫ್ರೇಮ್ ಮಾಡಿಸಿ ನಾವು ದೇವ್ರ ಫೋಟೋಗೂ ಕೂಡ ಕೊಟ್ಟರು ಚೆನ್ನಾಗಿ ಕಾಣುತ್ತೆ ತುಂಬಾ ವೇಟ್ ಕೂಡ ಬರುತ್ತೆ ವೇಟ್ ಕೂಡ ಬರುತ್ತೆ ಹಾಗೆ ಇದು ಒಂದು ಬರುತ್ತೆ ನೆಕ್ಸ್ಟ್ ಮ್ಯಾಮ್ ಇದು ಮತ್ತ ಕನ್ನೇರು ಅಂತ ಬರುತ್ತೆ ನಮಗೆ ಇದು ಇದು ಮತ್ಸ ಕನ್ಯರು ಬಂದ್ಬಿಟ್ಟು 3 ಪೀಸ್ ಸೆಟ್ ಬರುತ್ತೆ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು ಇದು 3 ಪೀಸ್ ಸೆಟ್ಟೆ ತಗೊಳ್ಬೇಕಾ ಅಥವಾ ಸಿಂಗಲ್ ತಗೊಳ್ಬೇಕಾ ಇದು ಸೆಟ್ಟೆ ತಗೊಳ್ಬೇಕಾಗುತ್ತೆ ಇದರಲ್ಲಿ ಸೆಟ್ಟೆ ಬರುತ್ತೆ ನಿಮಗೆ ಓಕೆ ಇದು 3 ಪೀಸ್ ಸೆಟ್ ಬರುತ್ತೆ ಇವರು ಮೂರು ಜನ ಮತ್ಸೆ ಕನ್ಯರ್ ಅಂತೆ ಇದು ಜಿರಾಫಾ ಫ್ಯಾಮಿಲಿ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಮಾಮೂಲಿ ಒಂದು ಅಪ್ಪ ಅಮ್ಮ ಬರ್ತಾರೆ ಎರಡು ಮಕ್ಕಳು ಬರ್ತಾರೆ ಅನ್ನೋ ರೀತಿ ಇದು ಒಂದು ಫ್ಯಾಮಿಲಿ ತರಾನು ಇರುತ್ತೆ ಒಂದು ಫ್ಯಾಮಿಲಿ ಒಂದು ಫ್ಯಾಮಿಲಿ ತರಾನು ಬರುತ್ತೆ ಇದು ಓಕೆ ಇದನ್ನ ಲಿವಿಂಗ್ ಅಲ್ಲಿ ಇಟ್ರೆ ತುಂಬಾ ಚೆನ್ನಾಗಿ ಲಿವಿಂಗ್ ಟಿವಿ ಯೂನಿಟ್ ಅತ್ರ ಇಟ್ಕೊಂಡ್ರೆ ಅಥವಾ ಕಾರ್ನರ್ ಸೋಫಾ ಕಾರ್ನರ್ ಇತ್ತು ಅಂತ ಹೇಳಿದ್ರು ಇಟ್ಕೋಬಹುದು ಚೆನ್ನಾಗಿ ಕಾಣುತ್ತೆ ಸರ್ ಅದೇನದು ಬಿಂದಿಗೆ ತರ ಇದೆ ಮ್ಯಾಮ್ ಇದನ್ನು ಕೂಡ ಟೀ ಲೈಟ್ಸ್ ಅಂತ ನಾವು ಹೇಳ್ತೀವಿ ನಾವು ಆಲ್ಮೋಸ್ಟ್ ತುಂಬಾ ಸೀರಿಯಲ್ ಅಲ್ಲಿ ಫಿಲ್ಮ್ಸ್ ಅಲ್ಲೆಲ್ಲ ನೋಡಿದೀವಿ ಒಳಗಡೆ ಒಂದು ಕ್ಯಾಂಡಲ್ ಇಚ್ಚಿದ್ರೆ ಏನಾಗುತ್ತೆ ಇದರಲ್ಲಿ ರಿಫ್ಲೆಕ್ಷನ್ ಬರುತ್ತೆ ನಿಮಗೆ ಕ್ಯಾಂಡಲ್ ಮೂವ್ಮೆಂಟ್ ಆಗೋದು ರಿಫ್ಲೆಕ್ಷನ್ ಬರುತ್ತೆ ಆ ಶ್ಯಾಡೋ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಯಾವ ತರ ಸರ್ ಇಡೋದು ಕ್ಯಾಂಡಲ್ ಮ್ಯಾಮ್ ಇದಕ್ಕೆ ಕ್ಯಾಂಡಲ್ ಒಳಗಡೆ ಇರಬಹುದು ಓ ಇದು ಕ್ಯಾಂಡಲ್ ಚಿಕ್ಕದು ನಿಮಗೆ ಒಳಗಡೆ ಫುಲ್ ಲ್ಯಾಂಡಿಂಗ್ ಆಗುತ್ತೆ ಇದೇನ್ ಸರ್ ಸ್ಟೂಲ್ ಇದೆ ಮೇಡಂ ಸ್ಟೂಲ್ ಗಾರ್ಡನ್ ಅಲ್ಲೆಲ್ಲ ನಾವು ಸ್ಟೂಲ್ ತರ ಯೂಸ್ ಮಾಡ್ಕೋಬಹುದು ಕಾಫಿ ಟೇಬಲ್ ತರ ಮೆಟಲ್ ಆ ಮೆಟಲ್ ಬರುತ್ತೆ ಕಾಫಿ ಟೇಬಲ್ ತರ ಯೂಸ್ ಮಾಡ್ಕೋಬಹುದು ಅದನ್ನ ಆರಾಮ್ಸೆ ಮೆಟಲ್ ಸ್ಟೂಲ್ ಜೊತೆಗೆ ಸಿಎನ್ಸಿ ಕಟ್ಟಿಂಗ್ ಇದೆ ಮೇಲ್ಗಡೆ ಒಂದು ವುಡ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡ್ಯೂರಬಿಲಿಟಿ ತುಂಬಾ ಬರುತ್ತೆ ಅಂತ ಅನ್ಸುತ್ತೆ ಕಬ್ಬಿಣ ಆಗಿರೋದ್ರಿಂದ ಏನು ತೊಂದ್ರೆ ಬರಲ್ಲ ಮೇಡಂ ಓಕೆ ಸರ್ ಇದು ರಸ್ಟ್ ಬರೋದು ಆ ತರ ಏನಾದರೂ ಚಾನ್ಸ್ ಇರುತ್ತಾ ಬರಲ್ಲ ಆಕ್ಚುಲಿ ಲಾಕರ್ ಕೋಟಿಂಗ್ ಆಗಿ ಅದರ ಮೇಲೆ ಪಾಲಿಶ್ ಆಗಿರ ಪೇಂಟ್ ಆಗಿರುತ್ತೆ ಆಲ್ಮೋಸ್ಟ್ ರಸ್ಟ್ ಬರಲ್ಲ ನೆಕ್ಸ್ಟ್ ಇದೊಂದು ಕೋಕೋನಟ್ ಟ್ರೀ ಬರುತ್ತೆ ಇದರಲ್ಲೂ ಕೂಡ ಲೈಟ್ಸ್ ಬರುತ್ತೆ ಮೇಡಂ ತುಂಬಾ ಚೆನ್ನಾಗಿದೆ ಲೈಟ್ಸ್ ಓಕೆ ಇದು ಕೂಡ ಓಕೆ ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರನ್ನು ತುಂಬಾ ಲೈಟ್ ತುಂಬಾ ಅಟ್ರಾಕ್ಟಿವ್ ಆಗಿ ಬರುತ್ತೆ ಇಲ್ಲಿ ಬಾಟಮ್ ಅಲ್ಲಿ ಎಲ್ಇಡಿ ಲೈಟ್ಸ್ ಕೊಟ್ಟಿರೋದ್ರಿಂದ ಆ ಫೋಕಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಲೀಫ್ ಬರುತ್ತೆ ಇದು 4400 ಸರ್ ಹೌದು ಮ್ಯಾಮ್ ಓಕೆ ವರ್ತ್ ಇದೆ ಅನ್ಸುತ್ತೆ ಸರ್ ಯಾಕಂದ್ರೆ ವೇಟ್ ಇದೆ ಅವ್ರು ಮಾಡಿರೋಂತ ವರ್ಕ್ಮ್ಯಾನ್ಶಿಪ್ ಗೆ ಕೊಡಬೇಕಾಗುತ್ತೆ ಹೌದು ಇದು ರೈಲ್ವೆ ಕ್ಲಾಕ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ಸೈಜಸ್ ಕೂಡ ಬರುತ್ತೆ ಮೇಡಂ 6 8 10 12 ಓಕೆ ಇದು ಎರಡು ಕಡೆ ಕ್ಲಾಕ್ಸ್ ಬರುತ್ತೆ ಒಂದ್ ಕಡೆ ನಿಮಗೆ ರೋಮನ್ ಅಂಕಿ ಇರುತ್ತೆ ಇನ್ನೊಂದ್ ಕಡೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಎರಡು ಸೈಡ್ ಕ್ಲಾಕ್ ಅಲ್ಲಿ ಬರುತ್ತೆ ಎರಡು ಕಡೆ ಶೆಲ್ ಹಾಕ್ಬೇಕಾಗತ್ತೆ ಎರಡು ಕಡೆ ಶೆಲ್ ಇನ್ಸರ್ಟ್ ಮಾಡಿದ್ರೆ ನಿಮ್ಗೆ ಎರಡು ಕಡೆ ಕ್ಲಾಕ್ಸ್ ಬರುತ್ತೆ ವಿಂಟೇಜ್ ಕ್ಲಾಕ್ಸ್ ಅಂತ ಕೂಡ ಹೇಳ್ತಾರೆ ಇದರಲ್ಲೂ ಕೂಡ ವೆರೈಟೀಸ್ ಇದೆ ಸರ್ ಎರಡು ಕಲರ್ ನೋಡ್ತಾ ಇದೀನಿ ಹೌದು ಮ್ಯಾಮ್ ಒಂದು ರೋಸ್ ಗೋಲ್ಡ್ ಕಲರ್ ಅಲ್ಲಿ ಒಂದ್ ಬರುತ್ತೆ ಬ್ರಾಸ್ ಕಲರ್ ಅಲ್ಲಿ ಒಂದ್ ಬರುತ್ತೆ ಇದೆರಡೇ ಕಲರ್ ಬರೋದು ಬೇರೆ ಇನ್ನ ಪೇಂಟೆಡ್ ಕಲರ್ಸ್ ಅಲ್ಲೂ ತರಿಸೋ ಪ್ಲಾನ್ ಅಲ್ಲಿ ಇದೆ ಇದೆಲ್ಲ ಕಿಚನ್ ಗೆ ತುಂಬಾ ಚೆನ್ನಾಗಿ ಕಿಚನ್ ಗೆ ಡೈನಿಂಗ್ ಹಾಲಿಗೆ ಆ ತರದಕ್ಕೆಲ್ಲ ಹೋದಾಗ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಮಲ್ಟಿ ಪರ್ಪಸ್ ಆಗಿ ಯೂಸ್ ಆಗುತ್ತೆ ಸರ್ ಇಲ್ಲಿ ಓಂ ಬುದ್ಧ ಕೃಷ್ಣ ಹೌದು ಮ್ಯಾಮ್ ಇದು ಹೋಮ್ ಅಂತ ಬರುತ್ತೆ ನಾವು ದೇವ್ರ ಮನೆ ಮೇಲ್ಗಡೆ ವಾಲ್ ಪ್ಯಾನಲಿಂಗ್ ಏನು ನಾವು ಮಾಡಿಸಿಲ್ಲ ವುಡನ್ ಅಲ್ಲಿ ಏನು ಸ್ಟ್ರಕ್ಚರ್ ಮಾಡಿಲ್ಲ ಅಂತ ಹೇಳಿದ್ರೆ ದೇವ್ರ ಮನೆ ಮೇಲ್ಗಡೆ ಹೋಮ್ ಅಂತ ಹಾಕೋಬಹುದು ಬುದ್ಧನು ಕೂಡ ಹಾಕೋಬಹುದು ಅದರಲ್ಲೂ ಕೂಡ ಬ್ಯಾಕ್ ಅಂಡ್ ಲೈಟ್ ಬರುತ್ತೆ ನಮಗೆ ಅದು ಲೈಟ್ ಇದ್ದಾಗ ಏನಾಗುತ್ತೆ ನಾವು ಚೆನ್ನಾಗಿ ಕಾಣುತ್ತೆ ನಿಮಗೆ ರಾತ್ರಿ ಟೈಮ್ ಅಲ್ಲೆಲ್ಲ ಇದೊಂದೇ ಆನ್ ಮಾಡಿಬಿಟ್ರೆ ಅದೊಂದು ಎನರ್ಜಿ ಚೆನ್ನಾಗಿ ಬರುತ್ತೆ ಇದು ಕಸ್ಟಮೈಸ್ ಏನಾದರೂ ಮಾಡಿಸಿ ಕೊಡ್ತೀರಾ ನೀವು ಮ್ಯಾಮ್ ಕಸ್ಟಮೈಸ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಪ್ಲಾನ್ ಇಲ್ಲ ಮುಂದೆ ಫ್ಯೂಚರ್ ಗೆ ಮಾಡಿಸ್ಬೇಕು ಅನ್ನೋ ಪ್ಲಾನ್ ಅಂತೂ ಇದೆ ಮ್ಯಾಮ್ ಹೌದು ಮಾಡಿಸ್ಕೊಡ್ತೀವಿ ಅಂತ ಬರುತ್ತೆ ಸೊ ಈಗ ಸದ್ಯಕ್ಕೆ ಅವರು ಯಾವುದೇ ತರ ಕಸ್ಟಮೈಸ್ ಡಿಸೈನ್ಸ್ ಮಾಡಿಸ್ತಿಲ್ಲ ಮುಂದಕ್ಕೆ ಅವ್ರ ಫ್ಯೂಚರ್ ಅಲ್ಲಿ ಖಂಡಿತ ಕಸ್ಟಮೈಸ್ ಡಿಸೈನ್ಸ್ ಕೂಡ ಮಾಡಿಸಿ ಕೊಡ್ತಾರಂತೆ ಇಲ್ಲಿ ತುಂಬಾ ಕೂತ್ಕೊಂಡಿರುವಂತ ಮ್ಯೂಸಿಷಿಯನ್ಸ್ ಇದೆ ವಾಲ್ ಹ್ಯಾಂಗಿಂಗ್ ಅನ್ಸುತ್ತೆ ಇದು ಸೊ ಇದೇನ್ ಸರ್ ಡಿಫ್ರೆಂಟ್ ಅಂದ್ರೆ ಒಂದ್ ಸಿಂಗಲ್ ಪೀಸಸ್ ಅಥವಾ ಹೌದು ಮ್ಯಾಮ್ ಇದು ಸಿಂಗಲ್ ಪೀಸಸ್ ಬರುತ್ತೆ ನಾರ್ಮಲ್ ಮನೆಗಳೆಲ್ಲ ಏನಾಗುತ್ತೆ ಅಂದ್ರೆ ಕಾಲಮ್ ಎಲ್ಲ ಪ್ರಾಜೆಕ್ಟ್ ಆಗೇ ಆಗಿರುತ್ತೆ ಆ ಪ್ರಾಜೆಕ್ಟ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ತರ ಪೀಸ್ ಗಳನ್ನ ತಗೊಂಡ್ರೆ ಇದನ್ನ ಯಾವ್ದೇ ರೀತಿ ನಾವು ಯೂಸ್ ಅನ್ನ ಮಾಡ್ಕೋಬಹುದು ಒಂದಿನ ಡಿಸ್ಟೆನ್ಸ್ ಅಲ್ಲಿ ಒಂದು ಕೆಳಗಡೆ ಮೇಲ್ಗಡೆ ತರ ಹಾಕೋಬಹುದು ಇಲ್ಲಾಂದ್ರೆ ಒಂದು ಜಿಗ್ಜಾಗ್ ಕೂಡ ನಾವು ಹಾಕೊಂಡ್ರೆ ಇದು ಒಂದ್ ಮಾಡೆಲ್ ಇದು ಬರುತ್ತೆ ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಈ ತರದ್ ಬರುತ್ತೆ ಈ ತರ ಮಾಡೆಲ್ಸ್ ಎಲ್ಲ ಚೇಂಜ್ ಆಗ್ತದೆ ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಸಿಗ್ತಾನೆ ಹೋಗುತ್ತೆ ಇದು ಒಂದ್ ಪ್ಯಾಟರ್ನ್ ಇದೊಂದ್ ಪ್ಯಾಟರ್ನ್ ಈ ತರದ್ ನಿಮ್ಗೆ ಇಲ್ಲಾಂದ್ರೂ ಒಂದ್ 8-9 ಪ್ಯಾಟರ್ನ್ಸ್ ಇದೆ ಅಂದ್ರೆ ಇದು ಫಿಗರ್ಸ್ ಏನ್ ಬರತ್ತಲ್ಲ ಈ ಫಿಗರ್ಸ್ ಇದರಿಂದ ಸ್ಮಾಲ್ ಸೈಜ್ ಇಂದ ಬಿಗರ್ ಸೈಜ್ ವರೆಗೂ ಆಗ್ತಾ ಹೋಗುತ್ತೆ ಮೇಡಮ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಗಿಫ್ಟ್ ಅಡಿಗೆ ನಾರ್ಮಲ್ ಮದ್ವೆಗೆ ಒಂದ್ ಫಂಕ್ಷನ್ ಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ 400-500 ರೂಪಾಯಿ ಅಂತೂ ಗಿಫ್ಟ್ ಹಾಕಿ ಹಾಕ್ತಿವಿ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ 500-550 ರೂಪಾಯಿ ಇದೆ ನಿಮ್ಗೆ ಇದು ಪ್ರೈಸ್ ಇದನ್ನ ಗಿಫ್ಟ್ ರ್ಯಾಪರ್ ಕೂಡ ನಾವು ಮಾಡಿಕೊಡ್ತೀವಿ ಬಾಕ್ಸ್ ಅಲ್ಲಿ ಇದು ಕೂಡ ಚೆನ್ನಾಗಿ ಬರುತ್ತೆ ಈ ರ್ಯಾಕ್ ಅಲ್ಲಿ ಇರೋದೆಲ್ಲ ನಿಮ್ಗೆ ಗಿಫ್ಟ್ ಐಟಮ್ಸ್ ಗೆ ಪರ್ಫೆಕ್ಟ್ ಆಗಿರುತ್ತೆ ಮನೆ ಇನಾಗುರೇಷನ್ ಫಂಕ್ಷನ್ ಹೋಗ್ತಿದೀವಿ ಅಂತ ಹೇಳಿದ್ರೆ ಗಿಫ್ಟ್ ಏನ್ ಕೊಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀವಿ ಆ ಟೈಮ್ ಅಲ್ಲಿ ನಮ್ಗೆ ಎಲ್ಲಿ
ಸಂದರ್ಭಗಳಲ್ಲಿ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್ ಇದೇನಾದರೂ ಡಿಸ್ಕೌಂಟ್ ಏನಾದರೂ ಇರುತ್ತಾ ಮೇಡಂ ನಾರ್ಮಲ್ ಇಲ್ಲಿ ನಮ್ಮ ವಾಕಿಂಗ್ ಕಸ್ಟಮರ್ಸ್ ಗೆ ಏನೋ ನಾವು ಡಿಸ್ಕೌಂಟ್ಸ್ ಅಂತ ಮಾಡಿಲ್ಲ ಇಲ್ಲಿವರೆಗೂನು ಓಕೆ ಅಂದ್ರೆ ಇವಾಗ ನಮ್ಮ ಕಸ್ಟಮರ್ಸ್ ನೋಡ್ತಿರ್ತಾರೆ ಅವರು ಬಂದು ಡಿಸ್ಕೌಂಟ್ ಇದೆಯಾ ಅಂತ ಕೇಳ್ತಾರೆ ಸೋ ಅವರಿಗೆ ಏನಾದರೂ ನೀವು ಡಿಸ್ಕೌಂಟ್ ಕೊಡಬಹುದಾ ಮ್ಯಾಮ್ ಮಾಡಿ ಕೊಡೋಣ ಬೆನಿಫಿಟ್ ಏನಾದರೂ ಆಗದ ರೀತಿ ಮಾಡಿ ಕೊಡೋಣ ಓಕೆ ಮಿನಿಮಮ್ ಅಂತ ಹೇಳಿದ್ರೆ 5 ಟು 8% ವರೆಗೂ ಮಾಡಬಹುದು ಮ್ಯಾಕ್ಸಿಮಮ್ 10% ನಿಮ್ಮ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೇಳಿದ್ರೆ ನಾವು 10% ವರೆಗೂ ಮಾಡಿ ಕೊಡೋಣ ಓಕೆ ಒಂದೊಳ್ಳೆ ಚಾನ್ಸ್ ನೀವೇನಾದರೂ ನಮ್ಮ ವಿಡಿಯೋನ ನೋಡಿ ಇಲ್ಲಿ ಬಂದು ಹೇಳಿದ್ರೆ ಈ ತರ ನಾವು ಟ್ರಾವೆಲ್ ಕರ್ನಾಟಕ ವಿಡಿಯೋನ ನೋಡಿ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ 8 ಟು 10% ಡಿಸ್ಕೌಂಟ್ ಸಿಗುತ್ತೆ ಸೋ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ ಸೋ ಡಿಫರೆಂಟ್ ಆಗಿರುವಂತ ಪೆನ್ ಸ್ಟ್ಯಾಂಡ್ ಹೌದು ಮ್ಯಾಮ್ ಇದೆಲ್ಲ ನಮ್ಮದೇ ಇವಾಗ ಪೆನ್ ಸ್ಟ್ಯಾಂಡ್ ಎಲ್ಲ ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಇವಾಗ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರು ಕೂಡ ಚೆನ್ನಾಗಿರುತ್ತೆ ನಿಮಗೆ ಇದು ಇದರಲ್ಲೂ ಕೂಡ ನಮ್ಮ ಗಾಂಧೀಜಿ ಹೇಳಿದ ರೀತಿ ಒಂದು ಕೇಳಬಾರದು ನೋಡಬಾರದು ಮಾತಾಡಬಾರದು ಅನ್ನೋದು ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ ನೆಕ್ಸ್ಟ್ ಕೂಡ ಇದೊಂದು ಬುಲೆಟ್ ಕೂಡ ಬರುತ್ತೆ ಮೇಡಂ ಕ್ಲಾಕ್ ಅಲ್ಲಿ ಬುಲೆಟ್ ಮಕ್ಕಳಿಗೆಲ್ಲ ಬುಲೆಟ್ ಕೊಡಬೇಕು ಅಂತ ಹೇಳಿದ್ರೆ ಸಾಸೆ ಇರುತ್ತೆ ಟೀಮ್ ಇರುತ್ತಲ್ಲ ಆತರ ಎರಡು ಮಲ್ಟಿ ಪರ್ಪಸ್ ಆಗಿ ಯೂಸ್ ಆಗುತ್ತೆ ನಿಮಗೆ ಬುಲೆಟ್ ವಿತ್ ಕ್ಲಾಕ್ ಅಲ್ಲೂ ಕೂಡ ಬರುತ್ತೆ ವೇಟ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಸರ್ ಇದೇನ ಇದು ಜುವೆಲ್ಲರಿ ಬಾಕ್ಸ್ ಅಂತ ಹೇಳಿ ಇದು ಜುವೆಲ್ಲರಿ ಬಾಕ್ಸ್ ಅಂತಾನೆ ನಾವು ಹೇಳ್ತೀವಿ ಇದು ನೋಡಿ ಇದು ಮೀಡಿಯಂ ಸೈಜ್ ಒಂದು ಬರುತ್ತೆ ಇದರಲ್ಲ ಬಿಗ್ ಸೈಜ್ ಕೂಡ ಒಂದು ಬರುತ್ತೆ ನಿಮಗೆ ಇದು ಇವಾಗಿನ ಹೆಣ್ಮಕ್ಕಳೆಲ್ಲ ನಿಮಗೆ ಒಂದು ಸ್ವಲ್ಪ ಜುವೆಲ್ಲರಿ ಇಟ್ಕೊಳ್ಳೋದು ಆರ್ಟಿಫಿಷಿಯಲ್ ಅದ್ಮೇಲೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇದನ್ನು ಕೂಡ ಕಿಟ್ ತರ ಬರುತ್ತೆ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಲಾಕಿಂಗ್ ಸಿಸ್ಟಮ್ ಕೂಡ ಬರುತ್ತೆ ಮೇಡಂ ಸ್ಮಾಲ್ ಸೈಜ್ ಪಿನ್ ಲಾಕ್ ಬೇಕಾದ್ರೂ ನಾವು ಹಾಕೋಬಹುದು ಇದರಲ್ಲಿ ನಿಮಗೆ ಪೇಂಟೆಡ್ ಲಾಕ್ಸ್ ಇದು ಕೂಡ ಬರುತ್ತೆ ಬಾಕ್ಸಸ್ ಕೂಡ ಬರುತ್ತೆ ಇದು ಕೂಡ ಪೇಂಟೆಡ್ ಬಾಕ್ಸಸ್ ಬರುತ್ತೆ ತುಂಬಾ ಡಿಫರೆಂಟ್ ಆಗಿದೆ ಇದು ಕಲರ್ಫುಲ್ ಆಗಿದೆ ಇದು ಪಾಲಿಶ್ ಎಲ್ಲ ಆಗಿ ಟ್ರೀಟ್ಮೆಂಟ್ ಎಲ್ಲ ಆಗಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಡಿಸೈನ್ ಲೈಕ್ ಅದೇನಿದೆ ಕಾರ್ವಿಂಗ್ ಡಿಸೈನ್ ತರಾನೇ ಇದೆ ಇದು ಮೇಲ್ಗಡೆ ಬ್ರಾಸ್ ಪ್ಲೇಟೆಡ್ ಬರುತ್ತೆ ಬ್ರಾಸ್ ಪ್ಲೇಟೆಡ್ ಅನ್ನ ನೇಲ್ ಆಗಿರುತ್ತೆ ಮೇಡಂ ಅದಕ್ಕೆ ಸರ್ ಇದು ಗೂಬೆ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಇವಾಗ ವಾಸ್ತು ಪ್ರಕಾರ ಎಲ್ಲ ಅವಳನ್ನ ಮನೇಲಿ ಇಡಬೇಕು ಅದು ಲಕ್ಷ್ಮಿ ಒಂದು ಸ್ವರೂಪ ಅಂತ ಹೇಳ್ತಾರೆ ಸೊ ಹುಡುಕಿದ್ರು ಸಿಗಲ್ಲ ಈ ತರ ಯುನಿಕ್ ಪೀಸಸ್ ಇದರಲ್ಲಿ ನನ್ನ ಹತ್ರ ಯೂನಿಟ್ಸ್ ಎರಡು ಮೂರು ಯೂನಿಟ್ ಇದೆ ಇದು ಬಂದ್ಬಿಟ್ಟು ಜಸ್ಟ್ ಒಂದು ನಾರ್ಮಲ್ ಬರುತ್ತೆ ಇದರಲ್ಲೇ ಕೂಡ ಒಂದು ಪೆನ್ ಸ್ಟ್ಯಾಂಡ್ ಇದು ಕೂಡ ಬರುತ್ತೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಮೇಡಮ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ ಈ ತರದ ಮಾಡೆಲ್ಸ್ ತುಂಬಾ ಇದೆ ನನ್ನ ಹತ್ರ ಗೂಬೆ ಮತ್ತೆ ಇನ್ನೊಂದು ಆಮೆಗಳು ಇದರಲ್ಲೆಲ್ಲ ತುಂಬಾ ಇದೆ ಇದೇನು ಸರ್ ಇದು ಇದೆಲ್ಲ ಟೀ ಲೈಟ್ಸ್ ಅಂತ ನಾವು ಹೇಳ್ತೀವಿ ಮ್ಯಾಮ್ ಟೀ ಲೈಟ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಟಿವಿ ಯೂನಿಟ್ ಹತ್ರ ರ್ಯಾಕ್ ಅಲ್ಲೆಲ್ಲ ನಾವು ಇಟ್ಕೊಂಡ್ರೆ ಏನಾಗುತ್ತೆ ಇದರಲ್ಲೂ ಕೂಡ ನಾವು ಕ್ಯಾಂಡಲ್ ಹಚ್ಚಿಡ್ಬೋದು ಕ್ಯಾಂಡಲ್ ಹಚ್ಚಿಟ್ರೆ ನಿಮಗೆ ಅದ್ರ ರಿಫ್ಲೆಕ್ಷನ್ ಚೆನ್ನಾಗಿ ಬರುತ್ತೆ ರಾತ್ರಿ ಟೈಮ್ ಅಲ್ಲಿ ಏನಾಗುತ್ತೆ ಅದು ಕ್ಯಾಂಡಲ್ ಹಚ್ಚಿಟ್ಟಾಗ ಇದ್ರ ಫುಲ್ ರಿಫ್ಲೆಕ್ಷನ್ ಬಂದಾಗ ಅದ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಹಾರ್ಸ್ ಹಾರ್ಸ್ ಕೂಡ ಇದೆ ಈ ಹಾರ್ಸ್ ಅನ್ನು ಕೂಡ ನಮ್ ಡಿ ಬಾಸ್ ಇದಾರಲ್ಲ ನಮ್ ಡಿ ಬಾಸ್ ಅವ್ರಿಗೆ ಆಕ್ಚುಲಿ ಒಂದು 40 ಪೀಸ್ ಬೇಕಂತ ಕೂಡ ನಾವು ಕೊಟ್ಟಿದೀವಿ ಇದನ್ನ ಇದರಲ್ಲೂ ಕೂಡ ಕಲರ್ಸ್ ತುಂಬಾ ಚೆನ್ನಾಗಿದೆ ನೀವು ನೋಡಿರ್ಬೋದು ಬಾಸ್ ಬಂದ್ಬಿಟ್ಟು ನೀವು ಹೋದವ್ರಿಗೆಲ್ಲ ಅವ್ರ ಫೇವ್ರೇಟ್ ಹೋದವ್ರಿಗೆಲ್ಲ ಒಂದೊಂದು ಗಿಫ್ಟ್ ಕೊಟ್ಟು ಕೊಡಿಸ್ತಾರ ಅವರು ಅವ್ರಿಗೆ ತುಂಬಾ ಜನ ಇದರಲ್ಲೂ ಕೂಡ ಕಲರು ಬರುತ್ತೆ ನಿಮ್ಗೆ ಒಂದು ವೈಟ್ ಬರುತ್ತೆ ಇನ್ನೊಂದು ಬ್ಲೂ ಅಲ್ಲಿ ಬರುತ್ತೆ ಓಕೆ ದರ್ಶನ್ ಸರ್ ಹಾರ್ಸ್ ಫ್ಯಾನು ನಮ್ಗೆಲ್ರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಅವ್ರ ಮನೆಗೆ ಯಾರೇ ಹೋದ್ರು ಕೂಡ ಅವ್ರು ಈ ತರದ ಒಂದು ಗಿಫ್ಟ್ ನ ಕೊಡ್ತಾರಂತೆ ತುಂಬಾ ಚೆನ್ನಾಗಿದೆ ಅಮ್ಮ ಹಾರ್ಸ್ ಜೊತೆಗೆ ಮಗು ಹಾರ್ಸ್ ಬೇಬಿ ಹಾರ್ಸ್ ಸರ್ ಅವಾಗ್ಲಿಂದ ನನಗೆ ಈ ಜಾಗದಲ್ಲಿ ತುಂಬಾ ಅಟ್ರಾಕ್ಟ್ ಆಗ್ತಿರೋಂಥದ್ದು ಈ ಈಶಾ ಫೌಂಡೇಶನ್ ಶಿವ ಸೊ ನಾನು ಸ್ಮಾಲ್ ಸ್ಮಾಲ್ ಇದನ್ನ ನೋಡ್ತಾ ಇದ್ದೆ ಐಡಲ್ಸ್ ನ ನೋಡ್ತಾ ಇದ್ದೆ ಈ ತರದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸೊ ಇದು ಲೈಟಿಂಗ್ ಬರುತ್ತೆ ಹೌದು ಮೇಡಮ್ ಅದು ಲೈಟಿಂಗ್ ಬರುತ್ತೆ ಅದರಲ್ಲೂ ಕೂಡ ನಿಮ್ಗೆ ಎರಡ್ ತರ ಲೈಟಿಂಗ್ ಬರುತ್ತೆ ಒಂದು ಬಂದ್ಬಿಟ್ಟು ಕತ್ತಲ್ಲಿ ನಿಮ್ಗೆ ಬ್ಲೂ ಶೇಡ್ ಬರುತ್ತೆ ತಲೆಯಲ್ಲಿ ಬಂದ್ಬಿಟ್ಟು ವಾಮ್ ವೈಟ್ ಅಲ್ಲಿ ಬರುತ್ತೆ ಹಂಗಿರೋದ್ರಿಂದ ನಿಮ್ಗೆ ರಿಫ್ಲೆಕ್ಷನ್ ಚೆನ್ನಾಗಿ ಬರುತ್ತೆ ಸರ್ ಎಲ್ಲ ಡಿಸೈನ್ ಆರ್ಟಿ ಕ್ರಾಫ್ಟ್ ನ ನಂಗೆ ತೋರಿಸಿದ್ರಿ ಇವಾಗ ನಾವೇನಾದ್ರೂ ಕಿಡ್ಸ್ ರೂಮ್ಗೆ ಡಿಸೈನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ತರ ನಿಮ್ಮ ಹತ್ರ ಆರ್ಟಿ ಕ್ರಾಫ್ಟ್ಸ್ ಇದೆ ಸರ್ ಮ್ಯಾಮ್ ಮಕ್ಕಳಿಗೆ ಅಂತ ಪರ್ಟಿಕ್ಯುಲರ್ ನಾವೇನಾಗುತ್ತೆ ಚಿಕ್ಕ ಮಕ್ಕಳು ಇವಾಗ ನನ್ನ ಮಗನು ಕೂಡ ನನಗೆ ಬುಲೆಟ್ ಬೇಕು ಅಂತ ಹೇಳ್ತಾನೆ ಅದನ್ನ ಬಂದ್ಬಿಟ್ಟು ನಾವು ಕೊಡ್ಸಕ್ಕಾಗಲ್ಲ ಅದಕ್ಕೆ ಅವ್ರಿಗೆ ಒಂದು ಆಸೆ ತೀರಿಸಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಈ ತರ ಬುಲೆಟ್ಸ್ ಎಲ್ಲ ಬರುತ್ತೆ ಇದು ಬುಲೆಟ್ಸ್ ಬರುತ್ತೆ ನಿಮಗೆ ಡಬಲ್ ಸೈಡ್ ಬುಲೆಟ್ ಇರುತ್ತೆ ಇದು ನೋಡಬಹುದು ನೆಕ್ಸ್ಟ್ ನಮಗೆ ಈ ಕಡೆ ಬಂದ್ರೆ ನಮಗೆ ಇದು ಡಬಲ್ ಸೈಡ್ ಸೈಕಲ್ ಬರುತ್ತೆ ಟೂ ಸೀಟರ್ ಸೈಕಲ್ಸ್ ಬರುತ್ತೆ ಟೂ ಸೀಟರ್ ಸೈಕಲ್ ಬರುತ್ತೆ ಅದು ಕೂಡ ತಗೋಬಹುದು ಅಲ್ಲೊಂದು ಫ್ರಂಟ್ ಸೈಕಲ್ ಫೇಸ್ ಅಂತ ಬರುತ್ತೆ ಅದನ್ನು ಕೂಡ ಅವತ್ತು ನ್ಯೂಸ್ ಪೇಪರ್ ಮ್ಯಾಗಝಿನ್ಸ್ ತರ ಸ್ಟೋರ್ ಮಾಡ್ಕೊಳಕ್ಕೆ ಅದು ಮಾಡ್ಕೋಬಹುದು ಇದು 3D ಸೈಕಲ್ಸ್ ಅಂತ ನಾವು ಹೇಳ್ತೀವಿ ಇದು ಬರುತ್ತೆ ಮೇಡಮ್ ಇದೊಂದು ಥೀಮ್ ಇದೆ ಇದು ಬೈಕ್ಸ್ ನಾವು ಹಳೆ ಚೇತಕಲ್ ಎಲ್ಲ ಹೋಗಿದೀವಿ ಟೆಂಪಲ್ ಇರುತ್ತಲ್ಲ ಹಾಗಾಗಿ ಇದೊಂದು ದೊಡ್ಡ ದೊಡ್ಡ ವಯಸ್ಸಾದವರೆಲ್ಲ ನಾವು ತುಂಬಾ ಚೆನ್ನಾಗಿ ಕೇಳ್ತಾ ಇದಾರೆ ಮೈಸೂರಿಂದ ಒಂದು ಡಾಕ್ಟರ್ ಕೂಡ ನನಗೆ ಸಫೆಫೆ ಇದೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಆನ್ಲೈನ್ ಮಾಡ್ಸ್ಕೊಂಡು ತರ್ಸ್ಕೊಂಡ್ರು ನಾವು ಹುಡುಕಿದ್ರೆ ಇವಾಗ ಸಿಗಲ್ಲ ಚೇತಕ್ ಸಿಗಲ್ಲ ಹುಡುಕಿದ್ರೆ ಆ ಬೈಕ್ ಸಿಗದೆ ಇರೋದಕ್ಕೆ ಈ ತರ ಮೆಟಲ್ ಅಲ್ಲಿ ಮಾಡಿಸಿ ಮನೇಲಿ ಹ್ಯಾಂಗ್ ಮಾಡ್ಕೋಬಹುದು
ನೀವೆಲ್ಲ ನೋಡಿದ್ರಿ ಇಲ್ಲಿರೋ ಅಂತ ಕಲಾಕೃತಿಗಳ ಬಗ್ಗೆ ಒಂದೊಂದರ ಬಗ್ಗೆನೂ ಎಷ್ಟು ನೀಟಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ನಿಮ್ಮ ಟೈಮ್ ನ ಕೊಟ್ಟು ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಎಲ್ಲದರ ಬಗ್ಗೆನೂ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಸೋ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮಮ್ಮ ಆನ್ಲೈನ್ ಅಲ್ಲಿ ಮಾಡ್ಕೊಂಡು ಯಾವುದೋ ನೋಡ್ಬಿಟ್ಟು ಯಾವುದೋ ತಗೊಳ್ಳೋದು ಬೇಡ ಬನ್ನಿ ನಿಮಗೆ ತುಂಬಾ ಫೀಲ್ ಇಷ್ಟ ಆಗುತ್ತೆ ಎಲ್ಲಾನು ಕೂಡ ಟಚ್ ಅಂಡ್ ಫೀಲ್ ಮಾಡಬಹುದು ನೀವು ಟಚ್ ಅಂಡ್ ಫೀಲ್ ಮಾಡಿದಾಗ ಏನಾಗುತ್ತೆ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಮತ್ತೆ ಇಲ್ಲಿ ಬಂದಾಗ ನೀವು ಅಂದ್ಕೊಂಡಿರೋದೇ ಒಂದು ನಮ್ಮ ಹತ್ರ ಸಿಗದೇ ಒಂದಿರೋದ್ರಿಂದ ನಿಮಗೆ ಫೀಲ್ ಕೂಡ ಚೆನ್ನಾಗಿರುತ್ತೆ ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಮತ್ತೆ ನಿಮ್ಮ ಸಬ್ಸ್ಕ್ರೈಬರ್ ಯಾರು ಬಂತ ಅಂತ ಹೇಳಿದ್ರೆ ನಾವು ಒಳ್ಳೆ ಪ್ರೈಸು ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ನಿಯರೆಸ್ಟ್ 5 ಕಿಲೋಮೀಟರ್ ಇತ್ತು ಅಂತ ಹೇಳಿದ್ರೆ ನಾವು ಇನ್ಸ್ಟಾಲೇಷನ್ ಕೂಡ ನಾನು ಕಳಿಸಿ ಕೊಡ್ತೀನಿ ಫಿಟ್ಟಿಂಗ್ ಕೂಡ ನಾನು ಕಳಿಸಿ ಕೊಡ್ತೀನಿ ಓಕೆ ನಾವು ಇಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಇದ್ದರೆ ಇನ್ಸ್ಟಾಲೇಷನ್ ಕೂಡ ನೀವೇ ಹಾಕಿ ಕೊಡ್ತೀರಾ ಓಕೆ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ನೋಡಿದ್ರಿ ಅಲ್ವಾ ವೀಕ್ಷಕರೇ ಈ ವಿಡಿಯೋನ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ತುಂಬಾ ಯೂನಿಕ್ ಆಗಿರುವಂತ ಡಿಸೈನ್ಸ್ ತುಂಬಾ ಬಾಳ್ಕೆ ಬರುವಂತ ವಸ್ತುಗಳು ಅದು ಕೂಡ ಚೀಪೆಸ್ಟ್ ಪ್ರೈಸ್ ಅಲ್ಲಿ ಕೈಗೆ ಎಟಕೋ ಅಂತ ಬೆಲೆಯಲ್ಲಿ ನಮಗೆ ಸಿಗುತ್ತೆ ನೀವೇನಾದರೂ ನಿಮ್ಮನೆ ಅಂದನೆ ಹೆಚ್ಚಿಸ್ಕೊಳ್ಳಬೇಕಂದ್ರೆ ಖಂಡಿತ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ನಮಸ್ಕಾರ